नमस्कार वीक्षकरे अमुग वार्तेगळिगे स्वागत नान यशुराज इदीग वार्तेगळ विवर असंघटित कार्मिकरु कट्टड कार्मिकर उचित नोंदणी अभियान कार्यक्रम के शासक ज्योति गणेश इंदु नगरदल्ली चालने नीडिदरु। ತುಮಕೂರಿನ ಕ್ಯಾತ್ಸಂದ್ರದ ಶ್ರೀಮತಿ ನಾಗರತ್ನಮ್ಮ ರುದ್ರಯ್ಯ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು 33, 34, 35 ವಾರ್ಡಿನಲ್ಲಿರುವ ಅಸಂಘಟಿತ ಮತ್ತು ಕಟ್ಟಡ ಕಾರ್ಮಿಕರು ಉಚಿತ ನೋಂದಣಿ ಅಭಿಯಾನದಲ್ಲಿ ನೋಂದಣಿ ಮಾಡಿಕೊಳ್ಳಬೇಕು, ದಯಮಾಡಿ ರಿಜಿಸ್ಟರ್ ಆಗಿ ಸರ್ಕಾರದಿಂದ ಮಾಡಿಕೊಡಲಾಗಿರುವ ಈ ಸೇವೆಯನ್ನು ಸದುಪಯೋಗಪಡಿಸಿಕೊಳ್ಳಿ, ಯಾರು ಅಸಂಘಟಿತ ಕಾರ್ಮಿಕರು ಇರುತ್ತಾರೋ ಅವರು ಮಾತ್ರ ನೋಂದಣಿ ಮಾಡಿಕೊಂಡು ಸೌಲಭ್ಯ ಪಡೆದುಕೊಳ್ಳಿ ಎಂದರು। ಮೊನ್ನೆ ಕಿಟ್ಗಳನ್ನು ಕೂಡ ನಿಮಗೆ ತಗೊಳ್ಳೋಕ್ಕಾಗಿಲ್ಲ, ಯಾಕಂದರೆ ರಿಜಿಸ್ಟರ್ ಆಗಿಲ್ಲ। ಆದ್ದರಿಂದ ನಾವು ಎಲ್ಲ ಕಡೆ ಬ್ರೋಕರ್ಗಳು 300 ರೂಪಾಯಿ 500 ರೂಪಾಯಿ ಕೆಲವು ಕಡೆ ತಗೊಂಡು ರಿಜಿಸ್ಟ್ರೇಷನ್ ಮಾಡೋದು ನಿಮ್ಗೆ ಹೊರೆ ಆಗೋದ್ರಿಂದ ಉಚಿತವಾಗಿ ನಾನೇ ಸ್ವಯಂವಾಗಿ ಎಲ್ಲ ತುಮಕೂರು ಭಾಗದಲ್ಲಿ ಒಂದೊಂದು ಬಡಾವಣೆಗಳಲ್ಲೂ ಕೂಡ ಈ ನೋಂದಣಿ ಮಾಡಿಸ್ಕೊಡ್ತಾ ಇದ್ದೀನಿ। ದಯವಿಟ್ಟು ಯಾರು ಅಸಂಘಟಿತ ಕಾರ್ಮಿಕ ವಲಯ ಇರ್ತಾರೋ ಅಂಥವ್ರು ಮಾತ್ರ ಮಾಡಿಸ್ಕೊಡಿ, ಚೆನ್ನಾಗಿರೋರು ದಯವಿಟ್ಟು ಮಾಡಿಸ್ಕೊಳಕ್ಕೆ ಹೋಗಬೇಡಿ। ಬಿ ಪಿ ಎಲ್ ಕಾರ್ಡ್ ಎಲ್ಲ ಕೈಲೂ ಸಿಕ್ಬಿಟ್ಟಿದೆ, ಯಾರು ಮನೆ ಕೆಲಸಕ್ಕೆ ಹೋಗ್ತಾರೆ, ಟೈಲರಿಂಗ್ ಕೆಲಸ ಇರ್ತಾರೆ, ಸವಿತಾ ಸಮಾಜದವ್ರು ಇರ್ಬೋದು, ಬಡವಾಡವರು ಇರ್ಬೋದು, ಈ ರೀತಿಯ ಒಂದು 11-12 ಅಸಂಘಟಿತ ವಲಯ ಇದೆ ಮತ್ತು ಕಟ್ಟಡ ಕಾರ್ಮಿಕರು ಇಷ್ಟು ಜನ ದಯವಿಟ್ಟು ಆ ಒಂದು ಏನು ಡಾಕ್ಯುಮೆಂಟ್ಸ್ ಇದೆ ನಿಮ್ಮ ರೇಷನ್ ಕಾರ್ಡ್ ಇರ್ಬೋದು, ಬಿ ಪಿ ಎಲ್ದು ಮತ್ತು ಆಧಾರ್ ಕಾರ್ಡ್ ಇರ್ಬೇಕು, ದಯವಿಟ್ಟು ಅದನ್ನು ನೋಂದಣಿ ಮಾಡಿಸಿ ಬರೋ ದಿವಸಗಳಲ್ಲಿ ಯಾವುದೇ ಸರ್ಕಾರದಿಂದ ಏನಾದರೂ ಸ್ಕೀಮ್ ಘೋಷಣೆ ಆದರೆ ನಿಮಗೆ ಅದರಿಂದ ಅನುಕೂಲ ಆಗ್ತದೆ। ಮೊನ್ನೆ ಘೋಷಣೆ ಮಾಡಿದರೆ ನೀವು ತಗೊಳ್ಳೋಕ್ಕಾಗಿಲ್ಲ, ಯಾಕಂದರೆ ಕಾರ್ಡ್ ಮಾಡಿಸ್ಕೊಂಡಿಲ್ಲ, ರಿಜಿಸ್ಟರ್ ಆಗಿಲ್ಲ। ನಿಮ್ಮ ಆಧಾರ್ ಕಾರ್ಡ್ ನ್ಯಾಷನಲ್ ಬ್ಯಾಂಕ್ಗೆ ಲಿಂಕ್ ಆಗಿಲ್ಲವೆಂದರೆ ನಿಮ್ಮ ಅಕೌಂಟ್ಗೆ ಹಣ ಬರುವುದಿಲ್ಲ। ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿರುವ ಈ ಯೋಜನೆಯು ಸಕಾರವಾಗಬೇಕಾದರೆ ಪ್ರತಿಯೊಬ್ಬ ಅಸಂಘಟಿತ ಕಾರ್ಮಿಕರು ನೋಂದಣಿ ಮಾಡಿಕೊಂಡು ಸದುಪಯೋಗ ಮಾಡಿಕೊಳ್ಳಿ ಎಂದರು। ಅಂಜನ್ ಕುಮಾರ್, ಅಮುಕ್ ಟಿವಿ, ತುಮಕೂರು। ಆಂಧ್ರಪ್ರದೇಶ ಮತ್ತು ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಯ 6 ಕಡೆಗಳಲ್ಲಿ ಕಳ್ಳತನ ಮಾಡಿದ್ದ ಅಂತರರಾಜ್ಯದ 6 ಜನ ಕಳ್ಳರ ತಂಡವನ್ನು ಬಂಧಿಸಿ ಲಕ್ಷಾಂತರ ರು ಮೌಲ್ಯದ ವಾಹನ ಹಾಗೂ ಪರಿಕರಗಳನ್ನು ವಶಕ್ಕೆ ಪಡೆಯುವಲ್ಲಿ ಕೊರಟಗೆರೆ ಸಿಪಿಐ ಸಿದ್ದರಾಮೇಶ್ವರ ಮತ್ತು ಪಿಎಸ್ಐ ಮುತ್ತುರಾಜು ನೇತೃತ್ವದ ಪೊಲೀಸರ ತಂಡ ಯಶಸ್ವಿಯಾಗಿದೆ। ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ನಟರಾಜು, ಆಂಧ್ರಪ್ರದೇಶ ರಾಜ್ಯದ ಅನಂತಪುರ ಜಿಲ್ಲೆಯ ಲೋಕೇಶ್, ಮಧುಗಿರಿ ತಾಲೂಕು ಬಡವನಹಳ್ಳಿಯ ಹೊನ್ನೇಶ್, ಬೆಂಗಳೂರು ನಗರ ಮತ್ತು ಮಂಡ್ಯ ನಗರದ ವಾಸಿಯಾದ ಶಿವಮ್ಮ ಎಂಬ 4 ಜನ ಆರೋಪಿಗಳನ್ನು ಕೊರಟಗೆರೆ ಮತ್ತು ಕೊಳಾಲ ಪೊಲೀಸರ ತಂಡ ಬಂಧಿಸಿ ತನಿಖೆ ನಡೆಸಿದ ವೇಳೆ 6 ಪ್ರಕರಣ ಬೆಳಕಿಗೆ ಬಂದಿವೆ। ತೋವಿನಕೆರೆ ಫೋಟೋ ಸ್ಟುಡಿಯೋ ಕಳ್ಳತನ, ಜಗನ್ನಾಥಪುರದಲ್ಲಿ ಮೇಕೆಗಳ ದೊಡ್ಡಿಯೇ ಕಳ್ಳತನ, ತುಂಬಾಡಿಯಲ್ಲಿ ರೈತನ ಮೇಕೆಗಳ ಕಳ್ಳತನ, ತುಮಕೂರು ತಾಲೂಕು ಕೋರಾ ಗ್ರಾಮದ ಜೆರಾಕ್ಸ್ ಅಂಗಡಿಯ ಕಳವು, ಹಿರಿಯೂರು ತಾಲೂಕು ಜವರೇಗೊಂಡನಹಳ್ಳಿಯ ಫೋಟೋ ಸ್ಟುಡಿಯೋ ಕಳ್ಳತನ ಮತ್ತು ಆಂಧ್ರಪ್ರದೇಶದ ಮಡಕಶಿರಾದಲ್ಲಿ ರಾಯಲ್ ಎನ್ಫೀಲ್ಡ್ ಬೈಕ್ ಕಳ್ಳತನ ಇನ್ನಿತರ ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ। ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಬಂಧಿತ ಅಂತರರಾಜ್ಯ 4 ಜನರ ಕಳ್ಳರ ಮೇಲೆ ಕೊರಟಗೆರೆಯ 4 ಪ್ರಕರಣ, ಕೋರಾ ಪೊಲೀಸ್ ಠಾಣೆ, ಹಿರಿಯೂರು ಗ್ರಾಮಾಂತರ ಪೊಲೀಸ್ ಠಾಣೆ, ಮಡಕಶಿರಾ ಪೊಲೀಸ್ ಠಾಣೆ ತಲಾ 1 ಪ್ರಕರಣ ಸೇರಿ ಒಟ್ಟು 6 ಕಳ್ಳತನದ ಪ್ರಕರಣ ದಾಖಲಾಗಿದೆ। ಕೊರಟಗೆರೆ ಪೊಲೀಸರ ತನಿಖೆಯಿಂದ 6 ಕಳ್ಳತನದ ಪ್ರಕರಣಗಳು ಬಯಲಾಗಿವೆ. ಇನ್ನು ತುಮಕೂರು ಪೊಲೀಸ್ ಹೆಚ್ಚುವರಿ ಅಧೀಕ್ಷಕ ಉದೇಶ್, ಮಧುಗಿರಿ ಡಿವೈಎಸ್ಪಿ ರಾಮಕೃಷ್ಣಯ್ಯ, ಕೊರಟಗೆರೆ ಸಿಪಿಐ ಸಿದ್ದರಾಮೇಶ್ವರ, ಪಿಎಸ್ಐ ಮುತ್ತುರಾಜ್ ನೇತೃತ್ವದಲ್ಲಿ ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡ ನಾರಾಯಣ್, ಮೋಹನ್, ವೆಂಕಟೇಶ್, ಗಂಗಾಧರ್, ಸಲ್ಲಿಂಗ ಪ್ರಸನ್ನ, ಪಾಂಡುರಂಗರಾವ್ ಮತ್ತಿತರರು ಹಾಜರಿದ್ದರು. ಎನ್ಮೂರ್ತಿ, ಅಮುಕ್ ಟಿವಿ, ಕೊರಟಗೆರೆ. 20 ವರ್ಷಗಳಿಂದ ಒಂದೇ ಗ್ರಾಮದಲ್ಲಿ ಸ್ವಂತ ಮನೆಯಿಲ್ಲದೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡಿಕೊಂಡು ಕಟ್ಟಡ ಕಾರ್ಮಿಕನಾಗಿ ಕೂಲಿ ಕೆಲಸ ಮಾಡಿ ಕೂಡಿಸಿದ್ದ ಹಣದ ಜೊತೆಗೆ ಒಂದಿಷ್ಟು ಸಾಲ ಮಾಡಿ ಸಿಮೆಂಟ್ ಶೀಟ್ಗಳಲ್ಲಿ ಗುಡಿಸಲು ನಿರ್ಮಿಸಿಕೊಂಡಿದ್ದರೆ ಕಂದಾಯ ಅಧಿಕಾರಿಗಳು ಬಂದು ಅದನ್ನು ಕಿತ್ತುಕೊಂಡು ಬೀದಿ ಪಾಲು ಮಾಡಿದಂಥ ಒಂದು ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿಯಲ್ಲಿ ನಡೆದಿದೆ। ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರವನ್ನ ಗುಡಿಸಲು ಮುಕ್ತ ಕ್ಷೇತ್ರವನ್ನಾಗಿ ಮಾಡಬೇಕೆನ್ನುವುದು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಕನಸು. ಅದಕ್ಕಾಗಿ 5,000 ಮನೆಗಳನ್ನ ಮಂಜೂರು ಮಾಡಿಕೊಂಡು ಬಂದಿದ್ದಾರೆ. ಜಿಲ್ಲಾಡಳಿತ ಈಗಾಗಲೇ ಖಾಲಿ ಜಮೀನು ಗುರುತಿಸುವ ಕೆಲಸವನ್ನ ಮಾಡುತ್ತಿದೆ. ತಾಲೂಕಿನ ತಿಪ್ಪೇನಹಳ್ಳಿ ಗ್ರಾಮದಲ್ಲಿ ಸ್ವಾಭಿಮಾನಿ ಕೂಲಿಕಾರ ನಾರಾಯಣಸ್ವಾಮಿ ಎಂಬಾತ ಕಟ್ಟಡ ಕೆಲಸ ಮಾಡಿಕೊಂಡು ಕೂಡಿಸಿದ್ದ ಹಣದಲ್ಲಿ ಖಾಲಿ ಇದ್ದ ಹಳೆ ಬಾವಿ ಜಮೀನಿನಲ್ಲಿ ಸುಮಾರು 40,000 ರೂಗಳಲ್ಲಿ ಮಣ್ಣು ತುಂಬಿ ಅದರ ಮೇಲೆ ಸಿಮೆಂಟ್ ಶೀಟ್ಗಳಿಂದ ಗುಡಿಸಲು ನಿರ್ಮಿಸಿಕೊಂಡು ವಾಸವಾಗಿದ್ದ. ಆದರೆ ಗ್ರಾಮ ಪಂಚಾಯತಿ ಸದಸ್ಯನೊಬ್ಬ ಈ ಜಮೀನು ಆಸ್ಪತ್ರೆಗೆ ಕೊಡಿಸುವಂತೆ ಅರ್ಜಿ ಸಲ್ಲಿಸಿದ ಪರಿಣಾಮ ಕಂದಾಯ ಅಧಿಕಾರಿಗಳು ಬಂದು ವಾಸವಾಗಿದ್ದ ಗುಡಿಸಲು ಅನ್ನುವುದನ್ನು ನೋಡದೆ ಕೆಡವಿ ಹಾಕಿದ್ದಾರೆ. ಇದರಿಂದ ಸುಮಾರು 60-70,000 ಖರ್ಚು ಮಾಡಿ ನಿರ್ಮಿಸಿಕೊಂಡಿದ್ದ ಗುಡಿಸಲು ಇಲ್ಲದೆ ಕಂಗಾಲಾಗಿರುವ ಕಾರ್ಮಿಕ ನಾರಾಯಣಸ್ವಾಮಿ ಗ್ರಾಮದ ಕೆಲವರು ಈ ಜಾಗವನ್ನು ತೋರಿಸಿ ಗುಡಿಸಲು ಹಾಕಿಸಿಕೊಳ್ಳುವಂತೆ ಹೇಳಿದ್ದರು. ಅಧಿಕಾರಿಗಳು ಬಂದು ಕಿತ್ತಾಕುತ್ತಿದ್ದರೆ ಯಾರು ಸಹಾಯಕ್ಕೆ ಬಂದಿಲ್ಲ ಅಂತ ಅವಲತ್ತುಕೊಂಡಿದ್ದಾರೆ. ಏನಾದ್ರು ಇದು ಬರ್ಮೇಡಿದೆ ಅಂತೇಳಿ ನಾನು ಇಲ್ಲಿ ಬಂದು ಇಲ್ಲೇ ರಸ್ತೆ ಮಾಡಿದ್ದೀನಿ. ಶೀಟ್ ತಂದು
ಬಂದು ಇಲ್ಲಿ ಹಾಗೆ ಎಲ್ಲ ಸುತ್ತಿ ಎತ್ತಿ ಮೇಲೆ ಶೀಟ್ ಹಾಕಿ ಈಗ ಇವತ್ತು ಬಂದು ರೆವಿನ್ಯೂ ಹೆಗ್ಗಟ್ಗೆಲ್ಲ ಬಂದು ಎಲ್ಲ ದಬ್ಬೆ ಹಾಕಿದ್ರು ಯಾರು ಇದು ಇದು ಬರೋ ಯಾರು ಬರಿಲ್ಲ ಈಗ ನಾವಿರೋ ಮೂವರು ಕೂಲಿ ಮರು ಉಂಟು ಅಲ್ಲಿದೆ ಇಲ್ಲ ಯಾರ್ಯಾರು ಮೂವರು ನಾನು ಮಗ ಓಕೆ ಎಷ್ಟು ಖರ್ಚಾಗಿತ್ತು ಇದಕ್ಕೆ ಒಂದು ಒಂದೂವರೆ ಲಕ್ಷ ಆಗಿದೆ ಸರ್ ಖರ್ಚು ಎಷ್ಟು ದಿನ ಆಗಿತ್ತು ಇವತ್ತಕ್ಕ ಕರೆಕ್ಟ್ ಇವ ನಿನ್ನೆ ಆಗಿರ್ ಕೊಡ್ಸಲ್ಲ ಒಂದು ವಾರ ಆಯ್ತು ಇವತ್ತಕ್ಕೆ ಇಲ್ಲ ರೆಡಿ ಮಾಡಿ ಇನ್ನು ಈ ಕುರಿತು ಸ್ಪಷ್ಟನೆ ನೀಡಿರುವ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮುನಿರಾಜು ಮಾತನಾಡಿ, ಪಂಚಾಯಿತಿ ವ್ಯಾಪ್ತಿಯಲ್ಲಿ 70ಕ್ಕೂ ಹೆಚ್ಚು ಕುಟುಂಬಗಳಿಂದ ನಿವೇಶನ ಮತ್ತು ಮನೆ ನಿರ್ಮಿಸಿ ಕೊಡುವಂತೆ ಅರ್ಜಿಗಳು ಬಂದಿವೆ. ಅದರಲ್ಲಿ ಈಗ ಕೆಡವಿರುವ ಗುಡಿಸಲು ಮಾಲೀಕ ನಾರಾಯಣಸ್ವಾಮಿ ತನ್ನ ಹೆಂಡತಿ ಮುನಿರತ್ನಮ್ಮಳ ಹೆಸರಲ್ಲಿ ಅರ್ಜಿ ಹಾಕಿದ್ದಾರೆ. ಅವರು 20 ವರ್ಷಗಳಿಂದಲೂ ವಾಸವಾಗಿದ್ದಾರೆ. ಗಾರೆ ಕೆಲಸ ಮಾಡಿಕೊಂಡು ನಿಜವಾದ ಮನೆ ರಹಿತ ಕುಟುಂಬ ಎನಿಸಿಕೊಂಡಿದೆ. ನಿವೇಶನ ಮಂಜೂರಾತಿಗೆ ಅರ್ಜಿಗಳನ್ನು ಕರೆದರೆ ಮೊದಲ ಆದ್ಯತೆಯಲ್ಲಿಯೇ ಇವರಿಗೆ ನಿವೇಶನ ಕೊಡಿಸುವುದಾಗಿ ಭರವಸೆ ನೀಡಿದ್ದರು. ಇದೇ ಒಂದು ತಿಪ್ಪೇನಹಳ್ಳಿ ಗ್ರಾಮದ ಮುನಿರತ್ನಮ್ಮ ವೈಫ್ ಆಫ್ ಪಿ ನಾರಾಯಣಸ್ವಾಮಿ ಅಂತಕ್ಕಂಥವರು ಈ ಒಂದು ಇದೇ ಗ್ರಾಮದ ಒಂದು ಸರ್ವೆ ನಂಬರ್ ಜಾಗದಲ್ಲಿ ಅವರು ಒಂದು ಮನೆಯನ್ನು ಏನೋ ಕಟ್ಕೊಂಡಿದ್ರು ಅಂತಕ್ಕಂಥ ಕಟ್ಕೊತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ನಮ್ಮ ಗಮನಕ್ಕೆ ಸ್ಥಳೀಯರು ತಗೊಬಂದರು. ಹಾಗೆ ಅದನ್ನು ತೆರವುಗೊಳಿಸಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಸಹ ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಯಾವುದೇ ರೀತಿಯ ಒಂದು ಸೂಚನೆಗಳು ಇರಲಿಲ್ಲ. ಆದರೂ ಸಹ ಇವರು ನಿರ್ಗತಿಕರಾಗಿದ್ದು ನಮ್ಮ ನಿವೇಶ ರೈತರ ಪಟ್ಟಿಯಲ್ಲಿ ಇದ್ದಾರೆ. ಅವರಿಗೆ ಆಶ್ರಯ ಯೋಜನೆಯಡಿಯಲ್ಲಿ ನಾವು ಪ್ರಿಯಾರಿಟಿ ಲಿಸ್ಟಲ್ಲಿ ಇವರಿಗೆ ನಿವೇಶನವನ್ನು ಮಂಜೂರು ಮಾಡೋದಕ್ಕೆ ನಮ್ಮ ಸರ್ಕಾರದಿಂದ ಏನಾದರೂ ಜಾಗವನ್ನು ಮಂಜೂರು ಮಾಡಿದಲ್ಲಿ ಇವರಿಗೆ ಪ್ರಿಯಾರಿಟಿ ಲಿಸ್ಟಲ್ಲಿ ಮೊದಲಿಗೆ ಇವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಗ್ರಾಮ ಪಂಚಾಯತಿಯಿಂದ ಮಾಡೋದಕ್ಕೆ ಕ್ರಮವಹಿಸ್ತೀವಿ ಅಂತಕ್ಕಂಥ ಅಂಶವನ್ನು ನಾನು ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಒಟ್ಟಿನಲ್ಲಿ ದುಡಿದು ಸ್ವಂತ ಖರ್ಚಿನಲ್ಲಿ ಒಂದು ಸೂರು ಕಲ್ಪಿಸಿಕೊಳ್ಳುವ ತವಕದಲ್ಲಿದ್ದ ನಾರಾಯಣಸ್ವಾಮಿ ಕುಟುಂಬಕ್ಕೆ ಆಸರೆಯಾಗಬೇಕಿದ್ದ ಗುಡಿಸಲು ಹಾಕಿಕೊಂಡಿದ್ದರೆ ಮಾನವೀಯತೆ ಇಲ್ಲದೆ ಕೆಡವಿ ಹಾಕಿದ ಕಂದಾಯ ಅಧಿಕಾರಿಗಳ ವರ್ತನೆಯಿಂದ ಬೇಸತ್ತಿರುವ ಕಾರ್ಮಿಕ ನಾರಾಯಣಸ್ವಾಮಿ ಕುಟುಂಬಕ್ಕೆ ಆದಷ್ಟು ಬೇಗ ಸೂರು ಕಲ್ಪಿಸಿಕೊಳ್ಳಲು ಅವಕಾಶ ಸಿಕ್ಕರೆ ಅಷ್ಟೇ ಸಾಕು ಅಲ್ಲವೇ? ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇನ್ನ ಹಳೆ ವೈಷಮ್ಯದ ಕಿರುಕುಳ ತಾಳಲಾರದೆ ಡೆತ್ ನೋಟ್ ಬರೆದಿಟ್ಟು ವ್ಯಕ್ತಿಯೋರ್ವ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಒಂದು ಘಟನೆ ನಡೆದಿದೆ. ಇದರ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಪಾವಗಡ ತಾಲೂಕಿನ ಜೀನ್ಗಾರ್ ಬೀದಿಯ ವಾಸಿಯಾದ 48 ವರ್ಷದ ಶ್ರೀನಿವಾಸ್ ಮೃತ ದುರ್ದೈವಿ ಎನ್ನಲಾಗಿದೆ. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಜುಲೈ 15ರಂದು ರಾತ್ರಿ ಸುಮಾರು 10:30 ವೇಳೆಯಲ್ಲಿ ಮನೆಯ ಬಳಿ ಬಂದು ಏಕಾಏಕಿ ಗುಂಪು ಕಟ್ಟಿಕೊಂಡು ನನ್ನ ಹಾಗೂ ನನ್ನ ಗಂಡನಿಗೆ ಹಲ್ಲೆ ನಡೆಸಿದ್ರು. ಹೇಗೆಂದು ಪತ್ನಿ ಅನಿತಾ ದೂರಿನಲ್ಲಿ ತಿಳಿಸಿದ್ದಾರೆ. ನನ್ನ ಗಂಡ ಶ್ರೀನಿವಾಸ್ ಅವಮಾನದಿಂದ ಮನನೊಂದು ಜುಲೈ 16ರಂದು ಪಟ್ಟದ ರೊಪ್ಪ ರಸ್ತೆಯ ಮಾರಮ್ಮನ ದೇವಸ್ಥಾನದ ಬಳಿ ಇರುವ ನಮ್ಮದೇ ಸೋಲಾರ್ ಶೆಡ್ನಲ್ಲಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದರ ವಿಷಯವಾಗಿ ನನ್ನ ಗಂಡ ಸಾವಿನ ಮುಂಚೆ ಡೆತ್ನೋಟ್ನಲ್ಲಿ 7 ಜನರ ವಿರುದ್ಧ ನನ್ನ ಸಾವಿಗೆ ಈ 7 ಜನ ಕಾರಣ ಎಂದು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪಾವಗಡ ಪೊಲೀಸ್ ಠಾಣೆಗೆ ದೂರಿನ ಜೊತೆಗೆ ಡೆತ್ನೋಟ್ ಸಹ ನೀಡಿದ್ದಾನೆ ಎಂದು ಮೃತ ಶ್ರೀನಿವಾಸನ ಪತ್ನಿ ಅನಿತಾ ತಿಳಿಸಿದ್ದಾರೆ. ಇದರ ವಿಷಯವಾಗಿ ಪಾವಗಡ ಪೊಲೀಸ್ ಠಾಣೆಯಲ್ಲಿ ಮೃತರ ಹೆಂಡತಿ ದೂರು ಸಲ್ಲಿಸಿದ್ದಾರೆ. ಇಮ್ರಾನುಲ್ಲಾ, ಅಮೋಕ್ ಟಿವಿ, ಪಾವಗಡ. ಜನರು ನೀಡಿರುವ ಅಧಿಕಾರವನ್ನು ಪ್ರಾಮಾಣಿಕವಾಗಿ ಜನರ ಅಭಿವೃದ್ಧಿಗೆ ಬಳಸ್ತೇನೆ. ನನ್ನ ಅಧಿಕಾರದ ಅವಧಿಯಲ್ಲಿ ತುಮಕೂರು ಜಿಲ್ಲೆಗೆ ಸಾಧ್ಯವಾದಷ್ಟು ನೀರು ಹರಿಸುವ ಪ್ರಾಮಾಣಿಕ ಕೆಲಸ ಮಾಡ್ತೇನೆ. ಹೇಗೆಂದು ಜಿಲ್ಲಾ ಉಸ್ತುವಾರಿ ಹಾಗೂ ಸಣ್ಣ ನೀರಾವರಿ ಸಚಿವ ಜೆಸಿ ಮಾಧುಸ್ವಾಮಿ ತಿಳಿಸಿದರು. ಹೌದು, ತಾಲೂಕಿನ ರಂಗಾಪುರ, ಚಿಕ್ಕಕೊಟಿಗೇಳಿ, ಹೊಸಳ್ಳಿ ಗ್ರಾಮಗಳಿಗೆ ನೀರೊದಗಿಸುವ 5 ಕೋಟಿ ವೆಚ್ಚದ ಏತ ನೀರಾವರಿ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಜಿಲ್ಲೆಗೆ ಹೇಮಾವತಿ ಪಾಲಿನ ನೀರನ್ನು ಸಮಗ್ರವಾಗಿ ಬಳಸಿಕೊಳ್ಳಬೇಕು. ಹೇಮಾವತಿ, ಎತ್ತಿನಹೊಳೆ ಹಾಗೂ ಭದ್ರ ಯೋಜನೆಯಿಂದ ಸಾಧ್ಯವಾದಷ್ಟು ನೀರು ಜಿಲ್ಲೆಗೆ ದೊರೆತರೆ ನಮ್ಮ ಜನರ ನೀರಿನ ಬವಣೆ ದೂರವಾಗುತ್ತದೆ. ಈ ನಿಟ್ಟಿನಲ್ಲಿ ನಿರಂತರ ಪ್ರಯತ್ನದಲ್ಲಿದ್ದು ಹಲವಾರು ಯೋಜನೆಗೆ ಅನುದಾನ ನೀಡಲಾಗಿದೆ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಕೆರಗೋಡಿ ರಂಗಾಪುರ ಭೂ ಸುಕ್ಷೇತ್ರಾಧ್ಯಕ್ಷರಾದ ಶ್ರೀ ಶ್ರೀ ಗುರುಪ್ರದೇಶ ಕೇಂದ್ರ ಮಹಾಸ್ವಾಮಿಗಳು ಮಾತನಾಡಿ, ರೈತರಿಗೆ ಸೂಕ್ತ ಸಮಯದಲ್ಲಿ ನೀರು, ಕರೆಂಟ್ ಹಾಗೂ ಬೆಳೆಗಳು ದೊರೆತರೆ ಸರ್ಕಾರದ ಮೇಲೆ ಅವಲಂಬಿತವಾಗುವುದಿಲ್ಲ. ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಸಾಕಷ್ಟು ನೀರಾವರಿ ಯೋಜನೆ ತರುವಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಆದರೂ ಸಹ ಇವತ್ತು ರೈತರ ಬಗ್ಗೆ ಭಾಳಷ್ಟು ಕಾಳಜಿಯನ್ನು ಇಟ್ಕೊಂಡಿರ್ತಕ್ಕಂಥ ಸರ್ಕಾರ ನಿಜವಾಗ್ಲೂ ಭಾಳ ಸಂತೋಷ ಪಡ್ತಕ್ಕಂಥದ್ದು. ಯಾಕೆಂದರೆ ಅವರೇ ಹೇಳಿದರು, ಇವತ್ತಿನ ಪರಿಸ್ಥಿತಿ ಭಾಳ ವಿಕೋಪಕ್ಕೆ ಹೋಗಿದೆ. ನಮಗೂ ನಿಮಗೆಲ್ಲ ಗೊತ್ತಾಗ್ತದೆ, ಇವತ್ತಿನ ರೈತಾಪಿ ಜನ ಈ ಏನು ಕೊರೋನಾ ಕಾಯಿಲೆ ಬಂದು ನಮಗೆ ಬಂದಿರತಕ್ಕಂಥ ಪರಿಸ್ಥಿತಿ, ರೈತರ ಆದಾಯನೂ ಕಡಿಮೆ ಆಗಿದೆ, ರೈತರ ಕಾರ್ಯಚಟುವಟಿಕೆಗಳು ಕಡಿಮೆ ಆಗಿದೆ. ಎಲ್ಲದರಲ್ಲೂ ಸುಮಾರು ನಾವು 10 ವರ್ಷಗಳ ಹಿಂದಕ್ಕೆ ಹೋಗ್ಬಿಟ್ಟಿದ್ದೀವಿ. ನಾವು ಅಷ್ಟು ಮುಂದಕ್ಕೆ ಬರಬೇಕಾಗಿದೆ. ಅದಕ್ಕೆ ಇವತ್ತು ಎಲ್ಲ ಸಹಕಾರ ಬೇಕಾಗಿದೆ. ಅದಕ್ಕಿಂತ ಮುಖ್ಯವಾಗಿ ಆ ದೈವದತ್ತವಾಗಿ ಸಮೃದ್ಧಿಯಾಗಿ ಮಳೆ ಬೆಳೆ ಆಗಬೇಕು, ಡ್ಯಾಮ್ಗಳೆಲ್ಲ ತುಂಬಿಕೋಬೇಕು.
ಆವಾಗ ನಮಗೆ ಸಮೃದ್ಧಿಯಾದ ಜೀವನ ನಡೆಸತಕ್ಕಂಥ ಅವಕಾಶ ಆಗ್ತದೆ. ಅದರ ಜೊತೆಗೆ ಮಾಧುಸ್ವಾಮಿಯವರು ಹೇಳಿದಂತೆ ನಮ್ಮ ಜ್ಞಾನವನ್ನು ಉಪಯೋಗಿಸ್ಕೊಂಡು ನಾವು ಬದುಕತಕ್ಕಂಥ ದಾರಿಯನ್ನು ರೂಢಿಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಬರೀ ನೀರಾವರಿನೇ ಅಲ್ಲ, ಜೀವನದ ಪರ್ಯಂತನೂ ಜೀವನವನ್ನು ರೂಪಿಸಿಕೊಂಡು ನಡೆಸ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಹೋಗ್ತಕ್ಕಂಥದ್ದಾಗಣ ಅಂತ ಶಕ್ತಿಯನ್ನು ಆ ಪರಮಾತ್ಮ ನಮಗೆಲ್ಲರಿಗೂ ಕರುಣಿಸಲಿಂತ ಅದರಲ್ಲೂ ವಿಶೇಷವಾಗಿ ಸಮೃದ್ಧಿಯಾಗಿ ಮಳೆ ಬೆಳೆ ಆಗಿ ಈ ಬಂದಿರತಕ್ಕಂಥ ವಿಕೋಪದ ಈ ಕಾಯಿಲೆ ಹೋಗಿಬಿಟ್ಟು ನಮ್ಮ ನಾಡಿನ ಜನತೆಗೆ ಒಳ್ಳೆಯದಾಗ್ತಕ್ಕಂಥದ್ದಾಗಲಿ ಅಂತ ಪರಮಾತ್ಮನನ್ನು ಪ್ರಾರ್ಥಿಸ್ತಾ. ಇನ್ನು ಕಾರ್ಯಕ್ರಮದಲ್ಲಿ ಎಪಿಎಂಸಿ ಅಧ್ಯಕ್ಷ ಎಚ್ ಪಿ ದಿವಾಕರ್, ನಗರಸಭೆ ಅಧ್ಯಕ್ಷ ರಾಮಮೋಹನ್, ಮುಖಂಡರಾದ ದೇವರಾಜು ಮತ್ತಿತರರು ಹಾಜರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಇನ್ನು ಇದೇ 19 ಮತ್ತು 22ರಂದು ನಡೆಯಲಿರುವ SSLC ಪರೀಕ್ಷೆಯ ಹಿನ್ನೆಲೆ ಇಂದು ಪ್ರಮುಖ ಪರೀಕ್ಷಾ ಕೇಂದ್ರಗಳಿಗೆ ಶಾಸಕ ಜ್ಯೋತಿ ಗಣೇಶ್ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಕ್ಯಾತ್ಸಂದ್ರ ಪರೀಕ್ಷೆ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, SSLC ಪರೀಕ್ಷೆಯ ಹಿನ್ನೆಲೆಯಲ್ಲಿ ಎಲ್ಲಾ ಕೇಂದ್ರಗಳಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಎಲ್ಲಾ ಕೇಂದ್ರಗಳನ್ನ ಈಗಾಗಲೇ ಸ್ಯಾನಿಟೈಸ್ ಮಾಡಲಾಗಿದ್ದು ಮಾಸ್ಕ್ ಮತ್ತು ಸಾಮಾಜಿಕ ಅಂತರವನ್ನ ಕಾಪಾಡಿಕೊಂಡು ಪರೀಕ್ಷೆ ನಡೆಸಲಾಗುತ್ತಿದೆ ಎಂದರು. ಏನೊಂದು ಸ್ಟೂಡೆಂಟ್ಸ್ಗೆ ಸಂಬಂಧಪಟ್ಟಂತಹ ಒಂದು ಏನೊಂದು ಎಕ್ಸಾಮಿನೇಷನ್ ಬಗ್ಗೆ ಬರೋ ಸೋಮವಾರ ಒಂದು ಗುರುವಾರ ಒಂದು ಎರಡು ದಿವಸ ಮಕ್ಕಳಿಗೆ ಒಂದು ಎಕ್ಸಾಮ್ ಆಗ್ತಿರೋದ್ರಿಂದ ಇವತ್ತು ಕ್ಯಾತ್ಸಂದ್ರದ ಈ ಒಂದು ಶಾಲೆಗೆ ಬಂದು ನಮ್ಮ BO ಹನುಮಾನಾಯಕ್ ಅವರು ಮತ್ತು ಇಲ್ಲಿನ ಹೆಡ್ಮಿಸ್ಟ್ರೆಸ್ಸು ಇವರ ಒಂದು ಸಮ್ಮುಖದಲ್ಲಿ ಏನೇನು ತಯಾರಿ ಆಗಿದೆ ಅಂತೇಳಿ ಇವತ್ತು ವೀಕ್ಷಿಸ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆಯೆಲ್ಲ ಇಲ್ಲಿನ ಈ ಭಾಗದ ಮುಖಂಡರುಗಳು, ಕಾರ್ಪೊರೇಟರು ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ಮೊನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ನೇತೃತ್ವದಲ್ಲಿ ತುಮಕೂರು ತಾಲೂಕಿನ ಒಂದು ಏನು ರಿವ್ಯೂ ಆಗಿತ್ತು. ಸುಮಾರು 10,000 ಜನ ಸ್ಟೂಡೆಂಟ್ಸು ತುಮಕೂರು ತಾಲೂಕಿನಲ್ಲಿ ತಾಂತಾ ಇದ್ದಾರೆ. ತುಮಕೂರು ಸಿಟಿನಲ್ಲಿ ಸುಮಾರು 4,800 ಜನ ಎಕ್ಸಾಮಿನೇಷನ್ ತೊಗೊತಾ ಇದ್ದಾರೆ. ಸುಮಾರು ತುಮಕೂರು ತಾಲೂಕಿನಲ್ಲಿ 53 ಸೆಂಟ್ರು, ವಿಶೇಷವಾಗಿ ತುಮಕೂರು ನಗರಕ್ಕೆ 24 ಸೆಂಟ್ರನ್ನ ಇವತ್ತು ಕೊಟ್ಟು ಮಾಡ್ತಿದ್ದಾರೆ. ಒಂದು ಕ್ಲಾಸ್ ರೂಮಿಗೆ ಕೇವಲ 12 ಜನ ಮಾತ್ರ ಹಾಕುವಂಥ ವ್ಯವಸ್ಥೆ, 12 ಜನಕ್ಕೊಬ್ಬರು ಇನ್ವಿಜಿಲೇಟರ್ಸು, 12 ಜನಕ್ಕೊಬ್ಬರು ಇನ್ವಿಜಿಲೇಟರ್ಸು. ಮತ್ತು ಈ ಬಾರಿ ಯಾಕಂದರೆ SSLC ಮಕ್ಕಳು ಪಾಸ್ ಆದಂಥವ್ರಿಗೆ ಏನಾರ ಒಂದು ಸರ್ಟಿಫಿಕೇಟ್ ಬೇಕು. ನಾವು ಜನರಲ್ಲಾಗಿ ಪಾಸ್ ಅಂತ ಹೇಳ್ಬಿಟ್ಟಿದ್ದೀವಿ, ಆದರೆ ಅವ್ರಿಗೊಂದು ಸರ್ಟಿಫಿಕೇಟ್ ಮುಂದೆ ಎಲ್ಲದಕ್ಕೂ ಬೇಕಾಗಿರೋದ್ರಿಂದ ಈ ಒಂದು ಸರ್ಕಸ್ಸು ಮಾಡಬೇಕಾಗಿದೆ. ಅದರಿಂದ ಈ ಸಲ ವಿಶೇಷ ಅಂದರೆ OMR ಶೀಟ್ಸು. ಏನು ನಾವು ಸೆಕೆಂಡ್ PUC ನೀಟ್ ಎಕ್ಸಾಮ್ನಲ್ಲಿ, ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಅಲ್ಲಿವರೆಗೂ ಹುಡುಗರು OMR ಎಂದೂ ಮಾರ್ಕ್ ಮಾಡಿರಲ್ಲ. ಆದರೆ ಈ ಬಾರಿ ವ್ಯಾಲ್ಯೂಯೇಷನ್ನು ಸಡಲೀಕರಣಕ್ಕೆ ಸುಲಭ ಆಗಲಿ ಅಂತ ಹೇಳ್ಬಿಟ್ಟು OMR ಶೀಟ್ಸ್ನ ಕೊಟ್ಟಿರೋದ್ರಿಂದ ಏನು ಪ್ರತಿ ಸ್ಟೂಡೆಂಟ್ಸ್ಗೂ 2 ದಿವಸ ಎಕ್ಸಾಮ್ ಇರ್ತದೆ, ಸೋಮವಾರ ಒಂದು, ಗುರುವಾರ ಒಂದು. ಸೋಮವಾರ 40x3 ಮೂರು ಸಬ್ಜೆಕ್ಟು, 40 ಕ್ವಶನ್ಸ್ ಈಚು, 120 ಒಂದು ಪ್ರಶ್ನೆಗಳಿಗೆ ಏನು ಉತ್ತರ ಕೊಡಬೇಕು, ಅದನ್ನು ಏನು ಮಾರ್ಕ್ ಮಾಡಬೇಕು OMR ಶೀಟ್ನಲ್ಲಿ, ಅದು ತುಂಬ ಇಂಪಾರ್ಟೆಂಟು. ಅದ್ರ ಬಗ್ಗೆ ಇಲ್ಲಿರುವಂಥ ಪ್ರಾಂಶುಪಾಲರುಗಳು ಮತ್ತು ಇವತ್ತೇನು ಟ್ರೈನಿಂಗ್ ಕೊಡ್ತಾರೆ ಆ ಇನ್ವಿಜಿಲೇಟರ್ಸು, ಇರುವಂಥ ಅವ್ರ ರೂಮ್ನಲ್ಲಿ 12 ಜನ ಮಕ್ಳಿಗೂ ಶುರು ಆಗೋದಕ್ಕೂ ಮುಂಚೆನೂ ಕೂಡ ಆ ಗೈಡ್ಲೈನ್ಸ್ ಕೊಡಬೇಕು. ಟಿಕ್ ಹಾಕೋದು, ಚುಕ್ಕೆ ಇಡೋದು, ಯಾಕಂದರೆ ನಮ್ಮ ಮೇಷ್ಟ್ರುಗಳೇ ತಪ್ಪು ಮಾಡಿದ್ದಾರೆ ಸಾಕಷ್ಟು, ನಾವು MLC ಚುನಾವಣೆಯಲ್ಲಿ ನೋಡಿದ್ದು. ಆದರೆ ಮಕ್ಕಳಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡೋದು ದಯವಿಟ್ಟು, ಅದರಿಂದ ಇನ್ವಿಜಿಲೇಟರ್ಸು ಆ ಬಗ್ಗೆ ತುಂಬ ಕೇರ್ ತಗೋಬೇಕು ಅಂತ. ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳು ಯಾವುದೇ ಭಯ ಪಡುವ ಅಗತ್ಯವಿಲ್ಲ. ಪೋಷಕರು ಕೂಡ ತಮ್ಮ ಮಕ್ಕಳನ್ನ ಯಾವುದೇ ಭಯ ಆತಂಕವಿಲ್ಲದೆ ಪರೀಕ್ಷೆಗೆ ಕಳುಹಿಸಬಹುದು. ಅತ್ಯಂತ ಜಾಗರೂಕತೆಯಿಂದಲೇ ಈ ಪರೀಕ್ಷೆಯನ್ನ ನಡೆಸಲಾಗುತ್ತಿದೆ ಎಂದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಎಸ್, ಮಳೆ ಬಂದ್ರೆ ಸಾಕು ಎನ್ನುವ ಗ್ರಾಮೀಣ ಭಾಗದ ರೈತರು ಒಂದ್ ಕಡೆ, ಆದ್ರೆ ಇನ್ನ ಮಳೆ ಬಾರದಿದ್ರೆ ಸಾಕು ಅನ್ನೋ ಗುಬ್ಬಿ ತಾಲೂಕಿನ ಈ ಒಂದು ಹಳ್ಳಿ ಇದೆ. ಯಾಕೆ ಆ ಗ್ರಾಮಸ್ಥರು ಮಳೆ ಬಂದ್ರೆ ಅಷ್ಟಕ್ಕೂ ನೋವು ಪಡೆದಾದ್ರು ಯಾಕೆ, ಇದರ ಒಂದು ಸ್ಟೋರಿ ಇದೆ, ನೋಡ್ಕೊಂಬನ್ನಿ. ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿ ಜಿ ಹೊಸಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜವರೇಗೌಡನಪಾಳ್ಯ ಗ್ರಾಮದಲ್ಲಿನ ಕಚ್ಚಾ ರಸ್ತೆ ಮಳೆ ಬಂದು ಸಂಪೂರ್ಣ ಹಾಳಾಗಿದೆ. ಜನ ಜಾನುವಾರುಗಳ ಓಡಾಟಕ್ಕೂ ಯೋಗ್ಯವಿಲ್ಲದಂತಾಗಿ ಇಡೀ ಗ್ರಾಮವೇ ಸೀಲ್ ಡೌನ್ ಆಗಿದೆ ಅಂತ ಸ್ಥಳೀಯ ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಗ್ರಾಮದವರ ಮನೆ ಸಂಪರ್ಕಿಸುವ 600 ಮೀಟರ್ ಮುಖ್ಯ ರಸ್ತೆ ಸೇರಿದಂತೆ 4 ಗಲ್ಲಿ ರಸ್ತೆಗಳು ಸಂಪೂರ್ಣ ಕಚ್ಚಾ ರಸ್ತೆ ಆಗಿದ್ದು, 12 ಅಡಿಗಳ ಈ ರಸ್ತೆ ಮಣ್ಣಿನಿಂದ ಕೂಡಿ ಮಳೆ ನೀರು ಸರಾಗವಾಗಿ ಹರಿಯಲು ಚರಂಡಿ ವ್ಯವಸ್ಥೆಯೂ ಇಲ್ಲದೆ ಅನೈರ್ಮಲ್ಯದ ತಾಣವಾಗಿದೆ. ಇದರಿಂದ ಕೋವಿಡ್ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯೂ ಹೆಚ್ಚಾಗಿದೆ. ಮಳೆ ಬಂದರೆ ಯಾರೊಬ್ಬರೂ ತಮ್ಮ ನಿತ್ಯ ಕೆಲಸಗಳಿಗೆ ರಸ್ತೆಯಲ್ಲಿ ಓಡಾಡಲು ಆಗದ ದುಸ್ಥಿತಿಯಲ್ಲಿದೆ. ಕಳೆದ 20 ವರ್ಷಗಳಿಂದ ಇದೇ ಅವ್ಯವಸ್ಥೆ ಅನುಭವಿಸಿರುವ ಗ್ರಾಮಸ್ಥರು ಈಗಾಗಲೇ ಜನಪ್ರತಿನಿಧಿಗಳು, ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ.
ನೀರದ ಸಮಸ್ಯೆಗಾಗಿ ನಾನು 60 ಲಕ್ಷ ರೂಪಾಯಿ ಹಾಕಿದ್ದೀನಿ. ಅದನ್ನು 60 ಲಕ್ಷ ರೂಪಾಯಿಯಲ್ಲಿ ಅವ್ರು ಇರ್ತಕ್ಕಂಥ ಊರಿನ ಗ್ರಾಮದ ಪೂರ ಗ್ರಾಮದಲ್ಲಿ ಕಾಂಕ್ರೀಟ್ನೋ ಟಾರ್ನೋ ಮಾಡ್ಕೊಡ್ತಕ್ಕಂಥದ್ದು ಮಾಡ್ತೀನಿ. ಅಲ್ಲಿ ಇರೋ 2-3 ಬೀದಿ ಬರ್ತಾವೆ ಅಷ್ಟೇ, ಜಾಸ್ತಿ ಏನು ಬರಲ್ಲ. ಜವರೇಗೌಡಂಪಾಳೆ ನಾನು ಯಾವತ್ತು ನೋಡಿದ್ರು ದಿನ ಬೆಳಗ್ಗೆ ಅಂದರೆ ಜವರೇಗೌಡಂಪಾಳೆ ಏನು ಅಲ್ಲೇನು 16 ರೋಡ್ ಬರ್ತಾವ, ಬರೋವೇ 2 ರೋಡ್ ಅಲ್ಲಿ ಜವರೇಗೌಡಂಪಾಳೆದಲ್ಲಿ 2 ರೋಡ್ಗೂ ಈಗ 60 ಲಕ್ಷ ರೂಪಾಯಿ ಹಾಕಿದ್ದೀನಿ, ಅದನ್ನು ಕ್ಲಿಯರ್ ಮಾಡಿಸ್ತೀನಿ. ಜನಪ್ರತಿನಿಧಿಗಳಿಗೆ ಮೌಖಿಕವಾಗಿ ಹಲವು ಮನವಿ ಮಾಡಿದರೂ ಇತ್ತ ಕಡೆ ಸುಳಿದಿಲ್ಲ ಅಂತ ಗ್ರಾಮಸ್ಥ ಮಹೇಶ್ ದೂರಿದ್ದಾರೆ. ಕಸಬಾ ಹೋಬಳಿಯ ಜವರೇಗೌಡನಪಾಳ್ಯ ಸಣ್ಣ ಗ್ರಾಮವಾದರೂ ಜಿ ಹೊಸಹಳ್ಳಿ ಪಂಚಾಯತಿಗೆ ಒಳಪಟ್ಟ ಹೆಸರು ಗಳಿಸಿದ ಗ್ರಾಮವಾಗಿದೆ. ಈ ಹಿಂದೆ ಕುಡಿಯುವ ನೀರಿನ ವಿಚಾರದಲ್ಲಿ ಸಾಕಷ್ಟು ತೊಂದರೆಯಾಗಿ ಮತದಾನ ಬಹಿಷ್ಕಾರ ಮಾಡುವ ಹಂತಕ್ಕೆ ಇಡೀ ಗ್ರಾಮಸ್ಥರು ತೀರ್ಮಾನಿಸಿದ್ದರು. ಒಟ್ಟಾರೆ ಮನವಿಗೆ ಬೆಲೆ ಕೊಡದ ಅಧಿಕಾರಿಗಳು ಬಹಿಷ್ಕಾರ ಬೆದರಿಕೆಗೆ ಕೆಲಸ ಮಾಡಿಕೊಟ್ಟಿದ್ದು ಜನರ ಮನದಲ್ಲಿದೆ. ನಾನು ಮೆಂಬರ್ ಆಗಿದ್ದಾಗ ಈ ಗ್ರಾಮಕ್ಕೆ ಜಲ್ಲಿ ಹಾಕಿಸಿ ತಾಲೂಕ್ ಪಂಚಾಯತಿ ವತಿಯಿಂದ ಜಿಲ್ಲಾ ಪಂಚಾಯತಿ ವತಿಯಿಂದ ಒಂದು ಸ್ವಲ್ಪ ಟಾರ್ ಹಾಕಿದರು. ಆಗಲೂ ಕೂಡ ಏನಂತ ಹೇಳ್ಕೊಂಡು ರಸ್ತೆ ಮಾಡಲಿಲ್ಲ. ಈಗ 2002-2003 ಮಾಡಿರ್ತಕ್ಕಂಥ ಕಾಮಗಾರಿ ಇಲ್ಲಿವರೆಗೂ ಜಲ್ಲಿನೂ ಇಲ್ಲ ಏನೂ ಇಲ್ಲ. ಇದಕ್ಕೆ ಇಲ್ಲಿ ಓಡಾಡೋ ಈ ರಸ್ತೆ ನೋಡಿಬಿಟ್ರೆ ನೀವು ಅದು ಹೇಳೋದಲ್ಲ ಬಿಡಿ, ಇದು ರಸ್ತೆನಾ ಕೆಸರು ಗದ್ದೆನಾ ಒಂದು ಗೊತ್ತಾಗ್ತಾ ಇಲ್ಲ. ಏನಾಗಿದೆ ಅಂದರೆ ಇಲ್ಲಿ ಊರೊಳಗಡೆ 50 ಮನೆ ಗ್ರಾಮ ಇದು, ಒಳಗಡೆ ಒಂದು ರಸ್ತೆ ಒಳಗಡೆ ಒಂದು ಸೈಕಲ್ ಕೂಡ ಬರೋಕ್ಕಾಗಲ್ಲ. ಇಲ್ಲಿಂದ ಹೆಚ್ಚು ಕಮ್ಮಿ 800-900 ಮೀಟ್ರ್ ಇದೆ ಊರೊಳಗಡೆಗೆ. ಆ ದೇವಸ್ಥಾನದಿಂದ ಇಲ್ಲಿ ಬರೋದಕ್ಕೆ ಎಷ್ಟು ಕಷ್ಟ ಅಂದರೆ ಅದು ಹೇಳೋ ತೀರ್ದು. ನೋಡೋಕ್ಕೆ ಇದು ಕೆಸರು ಗದ್ದೆಗಿನ್ನ ಜಾಸ್ತಿ ಆಗಿಬಿಟ್ಟಿದೆ ಈ ರಸ್ತೆ. ಶಾಸಕರಿಗೂ ಅಧ್ವಾನಗೊಂಡ ರಸ್ತೆ ದುರಸ್ತಿ ಮಾಡಿಸುವಂತೆ ಸಾಕಷ್ಟು ಬಾರಿ ಮನವಿಯನ್ನು ಮಾಡಲಾಗಿದೆ, ಆದರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ನರಸಿಂಹಮೂರ್ತಿ, ಅಮೋಘ್ ಟಿವಿ, ಗುಬ್ಬಿ. ಜುಲೈ 19ರಂದು ನಡೆಯಲಿರುವ SSLC ಪರೀಕ್ಷೆ ವೇಳೆಯಲ್ಲಿ ಮಕ್ಕಳಿಗೇನಾದರೂ ತೊಂದರೆ ಆದರೆ ಅದಕ್ಕೆ ಸಂಬಂಧಪಟ್ಟ ಶಿಕ್ಷಕರು ನೇರ ಹೊಣೆ ಎಂದು ಖಡಕ್ ಸೂಚನೆ ನೀಡಿದ ಮಾಜಿ ಹಾಲಿ ಸಚಿವ ಶಾಸಕ ವೆಂಕಟರಮಣಪ್ಪ. ಇದರ ಒಂದು ವರದಿ ಇದೆ, ನೋಡ್ಕೊ ಬನ್ನಿ. ಪಾವಗಡ ಪಟ್ಟಣದ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ 2021ರ SSLC ಪರೀಕ್ಷೆಗೆ ಪೂರ್ವ ಸಿದ್ಧಾಂತ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ತಾಲೂಕಿನ ಗ್ರಾಮೀಣ ಪ್ರದೇಶಗಳಿಂದ ಪರೀಕ್ಷೆಗೆ ಬರುವ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗಬಾರದು. ಏನಾದರೂ ಮಕ್ಕಳಿಗೆ ಸಮಸ್ಯೆ ಆದರೆ ಶಿಕ್ಷಕರೇ ನೇರ ಹೊಣೆ. ಈಗಾಗಲೇ ಕೋವಿಡ್ನಿಂದ ಮಕ್ಕಳ ಭವಿಷ್ಯಕ್ಕೆ ಹೆಚ್ಚು ತೊಂದರೆಯಾಗುತ್ತಿದೆ. ಪರೀಕ್ಷೆ ನಡೆಯುವ ವೇಳೆಯಲ್ಲಿ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳಿ ಎಂದು ಸಭೆಯಲ್ಲಿ ತಿಳಿಸಿದರು. ಈಗ ನಡೆಯುತ್ತಿರುವ ಪರೀಕ್ಷೆಯಲ್ಲಿ ಯಾವುದೇ ತರಹದ ಪೋಷಕರ ಒತ್ತಡ ಇರಲಿ, ಯಾವುದೇ ಖಾಸಗಿ ಶಾಲೆಗಳ ಒತ್ತಡ ಇರುವುದಿಲ್ಲ. ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ಭಯಭೀತಿ ಇಲ್ಲದೆ ಪರೀಕ್ಷೆ ಬರೆಯಬಹುದು ಎಂದರು. ಎಲ್ಲ ತಂಡ ವ್ಯವಸ್ಥೆ ಮಾಡಿದೆ, ಎಲ್ಲ ಜವಾಬ್ದಾರಿ ಕೂಡ ನಾವು ಚಟ್ರದಲ್ಲಿ ವಹಿಸಲಾಗಿದೆ. ಅದರಲ್ಲಿ ಬಸ್ ಮ್ಯಾನೇಜರ್ಗೆ ಹೇಳಿದೆ ಬಸ್ಗಳಿಗೆ ಕರೆಕ್ಟಾಗಿ ಬಿಡಬೇಕು ಅಂತ. ಈಗ ಕೆಲವೆಲ್ಲ ಜವಾಬ್ದಾರಿ ತಾಯಿದ್ದಾರೆ, ಇಒ ನೋಡ್ತಾರೆ. ಯಾವುದೇ ತೊಂದರೆ ಅಕ್ರಮ ಇಲ್ಲದೆ ನಡೀತಕ್ಕಂಥ ಕೆಲಸ ಇವತ್ತು ಆಗಬೇಕಂತ. ಅದರ ಜೊತೆಗೆ 3,000 ಮಕ್ಕಳಿಗೂ ಕೂಡ ಬಂದು ಡಿಸ್ಕಸನ್ನು ನಮ್ಮ ಟ್ರೆಸ್ಟ್ನಿಂದ ಎಲ್ಲರಿಗೂ ಕೂಡ ನಮ್ಮ ಮಗ ನೀವು ಬರಬೇಕಾದ್ರೆ ನಾವು ಕೊಡ್ತೀವಿ ಹೇಳಿ. ನಮ್ಮ ಟ್ರಸ್ಟ್ ವತಿಯಿಂದ ನನ್ನ ಮಗ ಜಿಲ್ಲಾ ಪಂಚಾಯತಿ ಸದಸ್ಯ HV ವೆಂಕಟೇಶ್ನ ಮೇರೆಗೆ ಈ ಬಾರಿ SSLC ಪರೀಕ್ಷೆ ಬರೆಯಲು ಬರುತ್ತಿರುವ 3,200 ಮಕ್ಕಳಿಗೆ ಲಘು ಉಪಹಾರ ವ್ಯವಸ್ಥೆ ಕಲ್ಪಿಸುತ್ತೇನೆ ಎಂದರು. ಇನ್ನು ಸ್ವಾಮಿ ಜಪಾನಂದರವರು ತಾಲೂಕಿನ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಮಾಸ್ಕ್ಗಳನ್ನು ಇದೇ ವೇಳೆ ಶಾಸಕರು ಶಿಕ್ಷಕರಿಗೆ ಹಸ್ತಾಂತರಿಸಿದರು. ನಂತರ ಬಿಇಒ ಅಶ್ವಥ ನಾರಾಯಣ ಮಾತನಾಡಿ, ಈ ಬಾರಿ SSLC ಪರೀಕ್ಷೆ ಹಬ್ಬದ ವಾತಾವರಣದ ರೀತಿಯಲ್ಲಿ ನಡೆಸಲು ಎಲ್ಲ ತರಹದ ಸಿದ್ಧತೆಗಳು ನಮ್ಮ ಶಿಕ್ಷಣ ಇಲಾಖೆ ಮಾಡಲಾಗಿದೆ. ಮಕ್ಕಳ ಧೈರ್ಯದಿಂದ ಪರೀಕ್ಷೆ ಬರೆಯುವುದು, ಯಾವುದೇ ತರಹದ ಗೊಂದಲ ವಾತಾವರಣ ಇರುವುದಿಲ್ಲ. ಪರೀಕ್ಷೆಗೆ ಬರಲು ಗ್ರಾಮೀಣ ಮೂಲೆ ಮೂಲೆಯಿಂದಲೂ ಶಿಕ್ಷಕರು ಎಲ್ಲ ತರಹದ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ. ಈ ಬಾರಿಯ SSLC ಪರೀಕ್ಷೆ ಉತ್ತಮ ರೀತಿಯಲ್ಲಿ ನಡೆಸಿಕೊಳ್ಳುವ ಜವಾಬ್ದಾರಿ ನಮ್ಮ ಮೇಲಿದೆ. ಅದೇ ರೀತಿ ಎಲ್ಲ ತರಹದ ವ್ಯವಸ್ಥೆ ಮಾಡಿದ್ದೇವೆ ಎಂದರು. ಅವರು ಪರೀಕ್ಷಾ ಕೇಂದ್ರಗಳಿಗೆ ಪ್ರಶ್ನೆಪತ್ರಿಕೆಯನ್ನು ಕೊಂಡೊಯ್ದು ಅದರ ಜೊತೆಯಲ್ಲಿ ಎಸ್ಕಾರ್ಟ್ಗಳು ಸಹ ಇರುತ್ತೆ. ಪೊಲೀಸ್ ಬೆಂಗಾವಲ್ನೊಂದಿಗೆ ಪ್ರಶ್ನೆಪತ್ರಿಕೆಯನ್ನು ಕೊಂಡೊಯ್ತಾರೆ. ನಂತರ ಲಾಸ್ಟ್ ಪಾಯಿಂಟು, ಪರೀಕ್ಷೆ ಮುಗಿದ ನಂತರ ಉತ್ತರ ಪತ್ರಿಕೆಗಳು ಸಹ ಬೆಂಗಾವಲು ಒಂದು ಕಡೆಯಿಂದ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಬರುತ್ತೆ. ನಂತರ ಅದನ್ನು ನಾವು ಜಿಲ್ಲಾ ಖಜಾನೆಗೆ ಅಂದರೆ ಜಿಲ್ಲಾ ಕಚೇರಿಗೆ ಕಳಿಸ್ತಾ ಇದ್ವಿ, ಉಪನಿರ್ದೇಶಕರ ಕಚೇರಿಗೆ. ಅವರು ಅವತ್ತಲೇ ಸಹ ಪ್ರೌಢಶಿಕ್ಷಣ ಪರೀಕ್ಷಾ ಕೇಂದ್ರಗಳಿಗೆ ಅವ್ರು ಕಳಿಸ್ಕೊಡ್ತಾರೆ. ಸಿದ್ಧತೆಯಾಗಿದೆ. ಮತ್ತು ಪ್ರತಿ ಕೇಂದ್ರದಲ್ಲೂ ಸಹ ಮೊಬೈಲ್ ಸ್ವಾಧೀನಾಧಿಕಾರಿಗಳನ್ನು ಅಂತ ನೇಮಕ ಮಾಡಿಕೊಂಡಿದ್ವಿ. ಆ ಮೊಬೈಲ್ ಸ್ವಾಧೀನಾಧಿಕಾರಿಗಳು ಯಾವೊಬ್ಬ ವ್ಯಕ್ತಿ ಹತ್ರನೂ ಸಹ ಸಿಬ್ಬಂದಿ ಹತ್ರ ಮೊಬೈಲ್ ಇರ್ದಂಗೆ ಅವ್ರ ಹತ್ರ ವಶಪಡಿಸಿಕೊಂಡು ಪರೀಕ್ಷೆ ಮುಗಿದ ನಂತರ ಅವರು
ಇದೇ ವೇಳೆ ಸಭೆಯಲ್ಲಿ ತಹಶೀಲ್ದಾರ್ ಕೆಆರ್ ನಾಗರಾಜ್ ಮಾತನಾಡಿ, ಪರೀಕ್ಷೆಯ ಸಿದ್ಧತೆಗಳು ಉತ್ತಮ ರೀತಿಯಲ್ಲಿ ನಡೆಸಲು ಎಲ್ಲ ತರಹದ ಸಿದ್ಧತೆಗಳು ಸಹ ನೀಡಲಾಗಿದೆ. ಪತ್ರಿಕೆ ನೀಡಲು ವಿಶೇಷ ವಾಹನಗಳ ವ್ಯವಸ್ಥೆ ಕಲ್ಪಿಸಲಾಗಿದೆ ಹಾಗೂ ಆರೋಗ್ಯ ಇಲಾಖೆ, ಸಾರಿಗೆ ಇಲಾಖೆ, ಶಿಕ್ಷಣ ಇಲಾಖೆಗೆ 2-3 ಬಾರಿ ಸಭೆ ಕರೆದು ಸೂಚನೆ ನೀಡಲಾಗಿದೆ ಎಂದರು. ಇನ್ನು ಈ ವೇಳೆಯಲ್ಲಿ ತಾಲೂಕಿನ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ನಿಯೋಜನೆ ಮಾಡಿರುವ ಎಲ್ಲಾ ಶಿಕ್ಷಕರು, ಕೆಎಸ್ಆರ್ಟಿಸಿ ಮ್ಯಾನೇಜರ್, ಪುರಸಭೆ ಮುಖ್ಯ ಅಧಿಕಾರಿ ಇತರರು ಇದ್ದರು. ಇಮ್ರಾನ್ ಉಲ್ಲಾ, ಅಮೋಘ್ ಟಿವಿ, ಪಾವಗಡ. ನ ಬಕ್ರೀದ್ ಹಬ್ಬ ಆಚರಣೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರವು ಹಲವು ನಿಯಮಗಳು, ಮುನ್ನೆಚ್ಚರಿಕೆ ಕ್ರಮಗಳು ಹಾಗೂ ಮಾರ್ಗಸೂಚಿಗಳನ್ನು ವಿಧಿಸಿದೆ. ಈ ಕುರಿತಾಗಿ ಇಂದು ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಪಾಲನಾ ಸಭೆಯನ್ನು ನಡೆಸಲಾಯಿತು. ಎನ್ಐ ಸಮಯದಲ್ಲಿ ಮಾತನಾಡಿದ ಗುಡಿಬಂಡೆ ಪೊಲೀಸ್ ವೃತ್ತ ನಿರೀಕ್ಷಕ ಲಿಂಗರಾಜು, ದೇಶದಲ್ಲಿ ಕರೋನಾ ಸೋಂಕು ಇರುವ ಕಾರಣ ಎಲ್ಲರೂ ಹಲವಾರು ನಿಯಮಗಳನ್ನು ಪಾಲಿಸಬೇಕಾಗಿದೆ. 10 ವರ್ಷದೊಳಗಿನ ಮಕ್ಕಳು ಹಾಗೂ 65 ವರ್ಷ ಮೇಲ್ಪಟ್ಟವರು ಮನೆಗಳಲ್ಲಿ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನಾ ಸ್ಥಳದಲ್ಲಿ ಮಾಸ್ಕ್ ಕಡ್ಡಾಯ. ಪ್ರಾರ್ಥನಾ ಸ್ಥಳದಲ್ಲಿ ಪರಸ್ಪರ 6 ಅಡಿ ಅಂತರ. ಮಸೀದಿಗೆ ಬರುವ ಮೊದಲು ತಾಪಮಾನ ಪರೀಕ್ಷೆ. ಸ್ಯಾನಿಟೈಸರ್ ಬಳಕೆ ಕಡ್ಡಾಯವಾಗಿದೆ. ಹಸ್ತಲಾಗವ ಮತ್ತು ಆಲಿಂಗನ ಮಾಡಿಕೊಳ್ಳಬಾರದು. 50 ಜನ ಮೀರದಂತೆ ಮಸೀದಿಗಳಲ್ಲಿ ನಮಾಜ್ ಮಾಡಬಹುದು. ಯಾವುದೇ ಕಾರಣಕ್ಕಾಗಿ ರಸ್ತೆ, ಪಾದಚಾರಿ ಮಾರ್ಗ, ಆಸ್ಪತ್ರೆ ಆವರಣ, ಶಾಲಾ ಕಾಲೇಜು ಆವರಣ ಹಾಗೂ ಸಮೀಪ ಆಟದ ಮೈದಾನ, ಧಾರ್ಮಿಕ ಸ್ಥಳಗಳ ಬಳಿ, ಉದ್ಯಾನವನ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಬಲಿದಾನಕ್ಕಾಗಿ ನಡೆಸುವ ಪ್ರಾಣಿ ವಧೆ ನಡೆಸುವಂತಿಲ್ಲ ಎಂದು ತಿಳಿಸಿದರು. बोलने का मकसद इतना है, आप सेफ्टी रखो बोल के हम लोग बोल रहे, समझ गया? तो एक ही बार 1000 लोग जाने का कैसे रहता और वो डिवाइड होके, नहीं तो एक काम करो, ईद के में टाइम दे दो, वैसा फर्स्ट बैच ए टाइम पे, सेकंड बैच ए टाइम पे, वैसा करके नमाज कराओ. यस यस, वैसा कराओ, वैसा कराओ. अब देखो देखो सुनो जी, दर 9 से 9:15 तक एक नमाज एक जमात करता, उसके बाद 9:30 बजे से 9:45 तक और एक होता. हो सकते नहीं माड़ी माड़ी 10 घंटे वर्ग माड़ी एंत नहीं. पहले देखो ऐसे भी टाइम है, वक्त है, 21 ತಾರೀಖ ತನಕ ಹೋಗ್ತಾ ಇದೆ. ಥೋಡಾ ದೇಖೆ ಆಪ್ ಲೋಗ್ ಬೈಠ್ಕೆ ಬಾತ್. ಇನ್ನು ಗೋಹತ್ಯೆ ನಿಷೇಧವಿರುವ ಕಾರಣ ಎತ್ತು, ಹಸು, ಎಮ್ಮೆ, ಕೋಣ ಮೊದಲಾದ ಕಾಯ್ದೆಯ ವ್ಯಾಪ್ತಿಯಲ್ಲಿ ಬರುವ ಪ್ರಾಣಿಗಳನ್ನು ವಧಿಸುವಂತಿಲ್ಲ. ಎಲ್ಲ ನಾಗರಿಕರು ಮಾರ್ಗಸೂಚಿ ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸಿ ಸಹಕರಿಸಬೇಕೆಂದು ತಿಳಿಸಿದರು. ಎನ್ಐ ಸಮಯದಲ್ಲಿ ತಾಲೂಕಿನ ಅನೇಕ ಮುಸ್ಲಿಂ ಬಾಂಧವರು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ವಿ ರಾಜಶೇಖರ, ಅಮೋಘ್ ಟಿವಿ, ಗುಡಿಬಂಡೆ. ಎಸ್ಎನ್ಯು 19 ರಂದು ನಡೆಯಲಿರುವಂತಹ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಪೋಷಕರು ಯಾವುದೇ ಭಯಪಡುವಂತಹ ಒಂದು ಪ್ರಶ್ನೆನೇ ಇಲ್ಲ. ಧೈರ್ಯವಾಗಿ ತಮ್ಮ ಮಕ್ಕಳನ್ನು ಪರೀಕ್ಷೆ ಬರೆಯಲು ಕಳುಹಿಸಿ ಅವರ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಿಸಿ ಎಂದು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪೋಷಕರಿಗೆ ಕ್ಷೇತ್ರದ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ನೀಡಿದರು. ಚಿಂತಾಮಣಿ ತಾಲೂಕಿನಾದ್ಯಂತ ನಾಳೆ ನಡೆಯಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೈಗೊಂಡಿರುವ ಸಿದ್ಧತೆಗಳನ್ನು ಪರಿಶೀಲನೆ ಮಾಡಿದ ನಂತರ ತಾಲೂಕಿನ ಎಲ್ಲ 10ನೇ ತರಗತಿಯ ಮಕ್ಕಳಿಗೆ ವೈಯಕ್ತಿಕವಾಗಿ ಬಿಸ್ಕೆಟ್ ಮತ್ತು ನೀರು ವಿತರಣೆ ಮಾಡಲು ಇಲಾಖೆಯವರಿಗೆ ಆದೇಶ ಮಾಡಿದ ಶಾಸಕ ಎಂ ಕೃಷ್ಣಾರೆಡ್ಡಿ, ತಾಲೂಕಿನಾದ್ಯಂತ 18 ಪರೀಕ್ಷಾ ಕೇಂದ್ರಗಳಿದ್ದು ನಗರದಲ್ಲಿ 8, ಗ್ರಾಮೀಣ ಭಾಗದಲ್ಲಿ 10 ಕೇಂದ್ರಗಳಿದ್ದು ಪ್ರತಿಯೊಂದು ಕೇಂದ್ರದಲ್ಲೂ ಚಿಕಿತ್ಸೆ ಕೇಂದ್ರವನ್ನು ಮೀಸಲಿಡಲಾಗಿದೆ. ಯಾವುದೇ ವಿದ್ಯಾರ್ಥಿಗೆ ಕೆಮ್ಮು, ನೆಗಡಿಗಳಂತಹ ಕೊರೋನಾ ಸೋಂಕು ಲಕ್ಷಣಗಳು ಕಾಣಿಸಿದರೆ ಅಂತಹವರನ್ನು ಪ್ರತ್ಯೇಕ ಕೊಠಡಿಯಲ್ಲಿ ಪರೀಕ್ಷೆ ಬರೆಸಲಾಗುವುದು. ಅಷ್ಟೇ ಅಲ್ಲದೆ ಎಲ್ಲ ರೀತಿಯ ಕೊರೋನಾ ನಿಯಮಗಳನ್ನು ಪಾಲನೆ ಮಾಡಲು ಹೆಚ್ಚಿನ ಸಿಬ್ಬಂದಿಯನ್ನು ನೇಮಿಸಿದ್ದು ವಿದ್ಯಾರ್ಥಿಗಳು ಯಾವುದೇ ಆತಂಕ ಪಡುವಂತಿಲ್ಲ. ಆದ್ದರಿಂದ ಪೋಷಕರು ತಮ್ಮ ಮಕ್ಕಳನ್ನು ಹುಮ್ಮಸ್ಸಿನಿಂದ ಪರೀಕ್ಷೆಗೆ ಕಳುಹಿಸಿ ಶುಭ ಹಾರೈಸಿ ಎಂದು ತಿಳಿಸಿದರು. ಏನು ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಬೇಕು ಅನ್ನುವಂಥ ಆದೇಶ ಬಂದ ನಂತರ ನಾನು ನಮ್ಮ ಶಿಕ್ಷಣ ಅಧಿಕಾರಿಗಳನ್ನು ಕರೆದು ಯಾವ್ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಬೇಕು ಅನ್ನುವಂಥ ಹಲವು ಸೂಚನೆಗಳನ್ನು ಕೊಟ್ಟಿದ್ವಿ. ಅದರಂತೆ ಇವತ್ತು ಎಲ್ಲವನ್ನು ಕೂಡ ಅವರು ಮಾಡಿದ್ದಾರೆ. ಆದರೆ ಎಲ್ಲ ಕೇಂದ್ರಗಳಲ್ಲಿ ನಮ್ಮ ತಾಲೂಕಿನಲ್ಲಿ 18 ಕೇಂದ್ರಗಳು, ನಗರ ಭಾಗದಲ್ಲಿ 8 ಕೇಂದ್ರಗಳು, ಗ್ರಾಮೀಣ ಭಾಗದಲ್ಲಿ 10 ಕೇಂದ್ರಗಳು, ಈ ಎಲ್ಲ ಕೇಂದ್ರಗಳಲ್ಲಿ ಕೂಡ ಪ್ರತಿ ಒಬ್ಬ ವಿದ್ಯಾರ್ಥಿಗೂ ಕೂಡ ಇವತ್ತು ಸ್ಯಾನಿಟೈಸರ್ ಇರ್ಬೋದು, ಮಾಸ್ಕ್ ಇರ್ಬೋದು, ಮತ್ತು ಅಂತರ ಕಾಯ್ದುಕೊಳ್ಳುವಂಥದ್ದಕ್ಕೂ ಕೂಡ ಅದನ್ನು ಕೂಡ ಸುಮಾರು 5-5 ಅಡಿ ದೂರದಲ್ಲಿ ವಿದ್ಯಾರ್ಥಿಗಳು ಕೂರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಇದರ ಜೊತೆಗೆ ಇವತ್ತು ಐಸೋಲೇಷನ್ ರೂಮ್ ಕೂಡ ಮಾಡಿದ್ದಾರೆ. ಯಾರಿಗಾದರೂ ವಿದ್ಯಾರ್ಥಿಗಳಿಗೆ ಏನಾದರೂ ಕೆಮ್ಮು, ಜ್ವರ ಇಂಥದ್ದೇನಾದರೂ ಕಾಣಿಸ್ಕೊಂಡಾಗ ಪ್ರತಿಯೊಂದು ಸೆಂಟ್ರಲ್ಲಿ ಕೂಡ ಐಸೋಲೇಷನ್ ರೂಮ್ ಇರುತ್ತೆ. ಆ ರೂಮಲ್ಲಿ ಪ್ರತ್ಯೇಕವಾಗಿ ಅವ್ರನ್ನ ಕೂರಿಸಿ ಎಕ್ಸಾಮ್ ಪರೀಕ್ಷೆ ಬರೆಯುವಂಥದಕ್ಕೆ ಈ ರೀತಿ ಎಲ್ಲ ಕೂಡ ಮುಂಜಾಗ್ರತೆ ಕ್ರಮಗಳನ್ನು
ಏನು ಸೂಚನೆಯನ್ನು ಕೊಟ್ಟಿದ್ದೀನಿ ಅದರಂತೆ ಎಲ್ಲ ಕೂಡ ಮಾಡಿದ್ದಾರೆ ಮತ್ತು ಹಲವು ಕೇಂದ್ರಗಳಿಗೆ ಭೇಟಿ ಕೊಟ್ಟು ಈಗಾಗಲೇ ನಾನು ನೋಡಿದ್ದೇನೆ ಮತ್ತು ಎಲ್ಲವೂ ಕೂಡ ಸರಿ ಇದೆ ಮತ್ತು ಎಲ್ಲ ವಿದ್ಯಾರ್ಥಿಗಳು ಕೂಡ ಯಾಕೆಂದರೆ ಕಳೆದ ಒಂದೂವರೆ ವರ್ಷದಿಂದ ಬಹಳ ಆತಂಕದಲ್ಲಿದ್ದರು ಬಹುಶಃ ಇವತ್ತು ಕರ್ನಾಟಕ ಸರ್ಕಾರ ಒಂದು ಅನಿವಾರ್ಯ ಇದು ನಡೆಸಲೇಬೇಕು ಅನ್ನುವಂಥ ದೃಷ್ಟಿಯಿಂದ ಮಕ್ಕಳ ಹಿತದೃಷ್ಟಿಯಿಂದ ಇವತ್ತು ಈ ಎಕ್ಸಾಮ್ಸನ್ನು ಸೋಮವಾರ ಮತ್ತು ಗುರುವಾರ ನಡೆಸಲಿಕ್ಕೆ ನಾವು ತಯಾರಾಗಿದ್ದೇವೆ. ಇನ್ನು ಪರೀಕ್ಷೆ ನಡೆಯಿತೋ ಇಲ್ವೋ ಎಂದು ಕಳೆದ ಒಂದು ವರ್ಷದಿಂದ ರಾಜ್ಯದ ವಿದ್ಯಾರ್ಥಿಗಳು ಬಹಳ ಆತಂಕದಲ್ಲಿದ್ದರು. ರಾಜ್ಯ ಸರ್ಕಾರ ನಿಗದಿಯಂತೆ 19 ಮತ್ತು 22ರಂದು 2 ದಿನಗಳ ಕಾಲ SSLC ಪರೀಕ್ಷೆ ನಡೆಸಲು ತೀರ್ಮಾನಿಸಿದ್ದರಿಂದ ತಾಲೂಕಿನ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಸೂಕ್ತ ಕೊರೋನಾ ನಿಯಮಗಳಿಗೆ ತಕ್ಕಂತೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಇನ್ನು ಈ ವೇಳೆ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಶ್, ಶಾಸಕರ ಸೂಚನೆಯಂತೆ ಕೊರೋನಾ ನಿಯಂತ್ರಣ ಕ್ರಮಗಳನ್ನು ಪಾಲನೆ ಮಾಡಿ ಪರೀಕ್ಷೆಯನ್ನು ಬರೆಯಲು ತಾಲೂಕಿನಾದ್ಯಂತ 4066 ವಿದ್ಯಾರ್ಥಿಗಳು ಸಿದ್ಧರಿದ್ದು 18 ಕೇಂದ್ರಗಳನ್ನು ತಯಾರಿಸಿದ್ದೇವೆ ಹಾಗೂ ಪ್ರತಿಯೊಂದು ವಿದ್ಯಾರ್ಥಿಯೂ ಸಹ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳಲು ಸಾರಿಗೆ ವ್ಯವಸ್ಥೆ ಮಾಡಿದ್ದೇವೆ ಎಂದರು. ಇನ್ನು ಈ ವೇಳೆ ನಗರಸಭೆ ಸದಸ್ಯರಾದ ಮಂಜುನಾಥ್, ಅಗ್ರಹಾರ ಮುರಳಿ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇನ್ನು ತಾಲೂಕಿನ ಕತ್ರಿಗುಪ್ಪೆ ಗ್ರಾಮದ ದಿವಂಗತ ಕೆ ಬಾಲಾಜಿ ಸ್ವಾಮಿಯವರ 2ನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ 1000 ಸಸಿಗಳನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಶಾಸಕರಾದಂತಹ JK ಕೃಷ್ಣಾರೆಡ್ಡಿ ಸಸಿಗಳನ್ನು ವಿತರಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ನಂತರ ಮಾತನಾಡಿದ JK ಕೃಷ್ಣಾರೆಡ್ಡಿಯವರು, ಪರಿಸರ ರಕ್ಷಣೆಗೆ ಸಸಿ ನೆಟ್ಟು ಪೋಷಣೆ ಮಾಡಬೇಕು. ಪ್ರತಿ ವರ್ಷ ಪರಿಸರವನ್ನು ರಕ್ಷಣೆ ಮಾಡುವ ಕೆಲಸವಾಗಬೇಕು. ಜೊತೆಗೆ ಸಸಿಗಳನ್ನು ನೆಡುವುದರ ಜೊತೆಗೆ ಅವುಗಳ ಪೋಷಣೆಯ ಜವಾಬ್ದಾರಿಯನ್ನು ಸಹ ಹೊರಬೇಕೆಂದು ಹೇಳಿದರು. ಇಡೀ ವಿಶ್ವವೇ ಪರಿಸರಕ್ಕೆ ಅವಲಂಬಿತವಾಗಿದೆ, ಆದರೆ ಮಾನವ ಮಾತ್ರ ಪರಿಸರವನ್ನು ನಾಶ ಮಾಡುವತ್ತ ಮುನ್ನುಗ್ತಿದ್ದಾನೆ. ಪರಿಸರ ನಾಶದಿಂದ ಇಂದು ಅನೇಕ ವನ್ಯಜೀವಿಗಳ ಸಂತತಿಗಳು ಅವನತಿ ಎಂಬುದನ್ನು ನಾವೆಲ್ಲ ಅರಿತು ಪರಿಸರ ಉಳಿಸುವ ಕೆಲಸ ಮಾಡಬೇಕು ಮತ್ತು ಮೃತಪಟ್ಟ ಪ್ರತಿಯೊಬ್ಬರ ಪುಣ್ಯಸ್ಮರಣೆ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮವನ್ನು ಮಾಡಿ ಗಿಡಗಳನ್ನು ಬೆಳೆಸಬೇಕೆಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಬಹಳ ಜನಪ್ರಿಯತೆಯನ್ನು ಗಳಿಸಿರ್ತಕ್ಕಂಥವರು ಬಾಲಾಜಿ ಸ್ವಾಮಿಯವರು. ಯಾಕೆಂತ ಹೇಳಿದ್ರೆ ಇಂಥ ಕಾರ್ಯಕ್ರಮಗಳು ಸಾಮಾನ್ಯವಾಗಿ ಕುಟುಂಬದಲ್ಲಿ ವೈಯಕ್ತಿಕವಾಗಿ ಆ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿರ್ತದೆ. ಆದರೆ ಇವತ್ತು ಈ ಕಾರ್ಯಕ್ರಮ ಗ್ರಾಮದ ಎಲ್ಲರೂ ಸೇರಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತೇಳಿ ಆಯೋಜನೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅವರ ಜನಪ್ರಿಯತೆ ಎತ್ತಿ ತೋರಿಸುತ್ತೆ. ಅವರು ಯಾವ ರೀತಿ ಬದುಕಿದ್ದಾರೆ, ಯಾವ ರೀತಿ ಬೆಳೆದಿದ್ದಾರೆ, ಯಾವ ರೀತಿ ಸಾಮಾನ್ಯ ಜನರಿಗೆ ನೆರವಿಗೆ ಬಂದಿದ್ದಾರೆ ಅನ್ನುವಂಥದ್ದನ್ನು ಈ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ವೈಯಕ್ತಿಕ ಒಂದು ನಮಗೆ ಅವರ ನೆರವು ಇವತ್ತು ಕೂಡ ಅವರನ್ನು ಕಳ್ಕೊಂಡು ನಾವು 2 ವರ್ಷಗಳಾದರೂ ಕೂಡ ಇವತ್ತು ಇಂಥ ಒಂದು ವೇದಿಕೆಯಲ್ಲಿ ಅದನ್ನು ಸ್ಮರಿಸುವಂಥದ್ದು ಇದೆಯಲ್ಲ, ನಿಜವಾಗ್ಲೂ ಕೂಡ ನನಗಾದರೂ ಭಾಳ ಆಶ್ಚರ್ಯ ಆಗ್ತದೆ. ಯಾಕೆಂದರೆ ಅವರು ಅನೇಕ ಕುಟುಂಬಗಳಲ್ಲಿ ಏನಾದರೂ ವಿವಾದಗಳಿದ್ದಾಗ, ಯಾಕೆಂದರೆ ಸಾಮಾನ್ಯವಾಗಿ ಒಂದು ರೀತಿ ಭಾಳ ಗೌರವವನ್ನು ಕೊಡ್ತಾ ಇದ್ರು, ಆದರೆ ಏನೇ ಒಂದು ಸಮಸ್ಯೆ ಆದರೂ ಕೂಡ ಸಾಮಾನ್ಯವಾಗಿ ಪೊಲೀಸ್ ಸ್ಟೇಷನ್ಗಳಿಗೂ ಕೂಡ ಯಾರೂ ಹೋಗ್ತಾ ಇರಲಿಲ್ಲ. ಇಂಥವ್ರು ಯಾರಾದರೂ ಹಿರಿಯರು ಒಬ್ಬರಿದ್ದ ಊರಲ್ಲಿದ್ದರೆ ಎಲ್ಲ ಸಮಸ್ಯೆಗಳು ಕೂಡ ಅಲ್ಲೇ ಬಗೆಹರಿಸ್ಕೊಂಡ್ಬಿಡ್ತಾ ಇದ್ರು. ಇನ್ನೇ ಸಂದರ್ಭದಲ್ಲಿ ದಿವಂಗತ ಕೆ ಬಾಲಾಜಿ ಸ್ವಾಮಿರವರ ಪುಣ್ಯಸ್ಮರಣೆ ಅಂಗವಾಗಿ ಅವರ ಪುತ್ರನಾದ ಪ್ರಸಾದ್ ರವರು 1000 ಸಸಿಗಳನ್ನು ಗ್ರಾಮಸ್ಥರಿಗೆ ವಿತರಿಸಿದರು. ಗ್ರಾಮಗಳಲ್ಲಿ ನಗರಸಭೆ ಸದಸ್ಯರಾದ ಮುರಳಿ, ಮುಖಂಡರಾದ ಶೇಖ್ ಸಾದಿಕ್, ಜನಾರ್ದನ್, ಸುಧಾಕರ್ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಪ್ರಧಾನಿ ನರೇಂದ್ರ ಮೋದಿ ಸಹಕಾರದಿಂದ ಸಮೃದ್ಧಿ ಎಂಬ ಘೋಷವಾಕ್ಯದೊಂದಿಗೆ ಸಹಕಾರ ಸಚಿವಾಲಯ ಸ್ಥಾಪಿಸಿ ಸಹಕಾರ ಸಂಘಗಳು, ಬ್ಯಾಂಕ್ಗಳನ್ನು ಗುರುತಿಸುವ ಮಹತ್ವದ ತೀರ್ಮಾನ ಕೈಗೊಂಡಿದೆ. ಸಹಕಾರ ಮಂತ್ರಿಗಳಾಗಿ ಅಮಿತ್ ಶಾರನ್ನು ನೇಮಿಸಿದ. ಇನ್ನು ನೂತನ ಮಂತ್ರಿಗಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಸಹಕಾರ ಸಂಘಗಳ ಒಕ್ಕೂಟದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಎಂದು ಜಿಲ್ಲಾಧ್ಯಕ್ಷ ಆರ್ ಅಮರ್ ತಿಳಿಸಿದ್ದಾರೆ. ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರತ ದೇಶದ ಸಹಕಾರಿ ಚಳುವಳಿಗೆ 117 ವರ್ಷಗಳ ಇತಿಹಾಸವಿದೆ. ಸ್ವಾತಂತ್ರ್ಯ ಪೂರ್ವ ಹಾಗೂ ಸ್ವಾತಂತ್ರ್ಯ ನಂತರವೂ ಹೊಸ ಆರ್ಥಿಕ ನೀತಿಗೆ ರೂಢಿಸಿಕೊಂಡಿರುವ ಸಹಕಾರ ಕ್ಷೇತ್ರ ಸಂವಿಧಾನ 97ನೆಯ ತಿದ್ದುಪಡಿಯೊಂದಿಗೆ ಗಣನೀಯ ಸಾಧನೆ ಮಾಡಿದೆ. ಅಮೂಲ್, ಇಕ್ಪೋ, ಕ್ರಿಪ್ಕೋ, ಕ್ಯಾಂಪ್ಕೋ ಮುಂತಾದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸಂಸ್ಥೆಗಳನ್ನು ಕಟ್ಟಿ ದೇಶದ ಅಭಿವೃದ್ಧಿ ಪೂರಕವಾಗಿ ಕೆಲಸ ಮಾಡುತ್ತಿದೆ. ಕೋಟ್ಯಾಂತರ ವ್ಯವಹಾರ ಮಾಡುತ್ತಿರುವ ಸಹಕಾರ ಕ್ಷೇತ್ರಕ್ಕೆ ಇದುವರೆಗೂ ಕೇಂದ್ರದಲ್ಲಿ ಅದರದೇ ಆದ ಸಚಿವಾಲಯ ಇರಲಿಲ್ಲ. ಈಗ ಪ್ರಧಾನಿ ನರೇಂದ್ರ ಮೋದಿ ಸಹಕಾರದಿಂದ ಸಮೃದ್ಧಿ ಎಂಬ ಘೋಷವಾಕ್ಯದೊಂದಿಗೆ ಸಹಕಾರ ಸಚಿವಾಲಯ ಸ್ಥಾಪಿಸಿ ಸಹಕಾರ ಸಂಘಗಳು, ಬ್ಯಾಂಕ್ಗಳನ್ನು ಗುರುತಿಸುವ ಮಹತ್ವದ ತೀರ್ಮಾನ ಕೈಗೊಂಡಿರುವುದು ಸಂತಸದ ವಿಷಯ ಎಂದರು.
ಇನ್ನು ವೇಳೆ ದಿ ಪಾವಗಡ ಮಲ್ಟಿಪ್ಲಸ್ ಕೋಆಪರೇಟಿವ್ ಅಧ್ಯಕ್ಷ ಕೇಶವ್ ಮೂರ್ತಿ, ಗಣಪತಿ ಸೌಹಾರ್ದ ಸಂಘದ ಅಧ್ಯಕ್ಷ ಶೈಲಜಾ, ಶಿರಡಿ ಸೌಹಾರ್ದ ಸಂಘದ ಅಧ್ಯಕ್ಷ ವೆಂಕಟರಮಣಪ್ಪ ಇನ್ನಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಅನಾಥರಿಗೆ ಮತ್ತು ನಿರ್ಗತಿಕರಿಗೆ, ಅಸಹಾಯಕ ವೃದ್ಧರಿಗೆ ಆಶ್ರಯ ನೀಡಿ ಪೋಷಿಸುವುದು ಪುಣ್ಯದ ಕೆಲಸವಾಗಿದೆ ಹೇಗೆಂದು ಕೆಎಂಕೆ ಟ್ರಸ್ಟ್ನ ಮುಖಂಡರಾದ ವಿವೇಕ್ ತಿಳಿಸಿದರು. ಚಿಂತಾಮಣಿ ಬೆಂಗಳೂರು ರಸ್ತೆಯ ಕಟ್ಟಮಾಚನಹಳ್ಳಿ ಗೇಟ್ ಸಮೀಪದಲ್ಲಿರುವ ಅಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸ್ಥಾಪಿಸಲಾಗಿರುವ ಅಮ್ಮ ಶರಣಾಲಯ ಹಾಗೂ ವೃದ್ಧಾಶ್ರಮದಲ್ಲಿ ಆಯೋಜಿಸಲಾಗಿದ್ದ ಆಶ್ರಮದ ಪ್ರಥಮ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪ್ರತಿಯೊಬ್ಬ ತಾಯಿಯು ಹುಟ್ಟಿದ ಮಗುವನ್ನು ಕೊನೆಯವರೆಗೂ ಜೋಪಾನವಾಗಿ ಸಾಕಿ ಸಲಹಬೇಕೆಂದು ಆಸೆ ಪಡುತ್ತಾಳೆ. ಆದರೆ ಮಕ್ಕಳು ಮಾತ್ರ ತನ್ನ ತಾಯಿಯನ್ನು ಕೊನೆಯವರೆಗೂ ಸಾಕಬೇಕೆಂಬ ಆಸೆಯನ್ನು ನೆರವೇರಿಸಲು ವಿಫಲರಾಗುತ್ತಿದ್ದಾರೆಂದು ವಿಷಾದ ವ್ಯಕ್ತಪಡಿಸಿದರು. ಅಸಹಾಯಕ ತಾಯಂದಿರಿಗೆ ಅಮ್ಮ ವೃದ್ಧಾಶ್ರಮ ಆಶ್ರಮವು ಆಶ್ರಯ ನೀಡಿ ಸಹಕರಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಹೇಳಿದರು. ಈಗಾಗಲೇ ಆಶ್ರಮಕ್ಕೆ ಕೆಎಂಕೆ ಟ್ರಸ್ಟ್ನ ವತಿಯಿಂದ ಸ್ವಲ್ಪ ಮಟ್ಟಿನ ನೆರವು ನೀಡಿದ್ದು, ಮುಂದಿನ ದಿನಗಳಲ್ಲಿಯೂ ಸಹ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಅಮ್ಮ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಮತಿ ಅಮ್ಮಾಜಾನ್ ಟ್ರಸ್ಟ್ನ ಕಾರ್ಯಚಟುವಟಿಕೆಗಳ ಬಗ್ಗೆ ವಿವರಿಸಿದ್ದಲ್ಲದೆ ಸಹೃದಯವಂತರು ಹಾಗೂ ದಾನಿಗಳು ಸಹಾಯಹಸ್ತ ನೀಡಿದರೆ ಮುಂದಿನ ದಿನಗಳಲ್ಲಿ ಆಶ್ರಮವನ್ನು ಇನ್ನೂ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗುವುದಾಗಿ ನುಡಿದರು. ಆ ಪದನ ಉಳಿಸ್ಬೇಕನ್ನೋ ಒಂದು ಆಸೆಯಿಂದ ಅಮ್ಮಾಜಾನ್ ಬಂದಿದ್ದಾರೆ ಅಂದರೆ ಅದು ಚಿಕ್ಕ ವಿಷಯ ಅಲ್ಲ. ಅದಕ್ಕೋಸ್ಕರ ನಾವು ಫಸ್ಟ್ ಅಪ್ರಿಷಿಯೇಟ್ ಮಾಡಿ ಕ್ಲಾಪ್ ಹೊಡಬೇಕನ್ನೋ ನಾನು. ಒಂದು ತಾಯಿ ಮಗು ಹುಟ್ಟಿದ ತಕ್ಷಣ ಆ ಮಗುನ ಸಾಯೋ ತನಕ ಕೈಯಲ್ಲಿ ತೊಟ್ಟಲಲ್ಲಿ ಇಟ್ಕೊಂಡು ಸಾಕಬೇಕು ಅಂತ ಆಸೆ ಪಡ್ತಾರೆ. ಅದೇ ಮಗು ದೊಡ್ಡವನಾಗ್ತಿದ್ದಂಗೆ ಒಂದೇ ಒಂದು ಆಸೆ ಇರುತ್ತೆ, ಅದು ಆಸೆ ತೀರಿಸಿ ಮಾಡೋಕ್ಕಾಗಲ್ಲ ಅವ್ನ ಕೈಯಲ್ಲಿ. ಅದೇ ನನ್ನ ತಾಯಿನ ನಾನು ಆ ಕೊನೆ ತನಕ ಚೆನ್ನಾಗಿ ನೋಡ್ಕೋಬೇಕಂತ ಎಷ್ಟೋ ಜನ ಅನ್ಕೊತಾರೆ ಮನಸ್ಸಲ್ಲಿ, ಮಾಡೋಕ್ಕಾಗಲ್ಲ. ಆ ಥರ ಅನ್ಕೊಳ್ಳೋ ನೂರಾರು ಜನ ತಾಯಿಗಳನ್ನ ಒಬ್ಬ ತಾಯಿ ಮುಂದೆ ಬಂದು ಸಾಧಿಸಿ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊತಿದ್ರಂದ್ರೆ ಅದು ನಮ್ಮ ಗೌರವ ತನ. ಈ ಸಂದರ್ಭದಲ್ಲಿ ಕೆಎಂಕೆ ಟ್ರಸ್ಟ್ನ ಕೆಎಂ ರಾಜಶೇಖರ ರೆಡ್ಡಿ, ಊಲವಾಡಿ ಚೇತನ್, ಗಂಗಾಧರ್, ಇಂದಾದ್ ಪಾಷಾ ಮತ್ತಿತರರು ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ದಿನನಿತ್ಯ ಬಳಸುವ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಹಾಗೂ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಹಿಳಾ ಕಾಂಗ್ರೆಸ್ ಮುಖಂಡರುಗಳು, ಕಾರ್ಯಕರ್ತರುಗಳು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಹಿಳಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಸಭೆ ನಡೆಸಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ವಿಜಯಪುರ ಹೋಬಳಿಯಲ್ಲಿ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಯಿತು. ಮಹಿಳಾ ಕಾರ್ಯಕರ್ತರು ದಿನಬಳಕೆಯ ಏರಿಕೆಯ ಪೋಸ್ಟರ್ ಕರಪತ್ರಗಳನ್ನು ಬಿಡುಗಡೆ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿ ಮತ್ತು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ಸಿ ಶ್ರೀನಿವಾಸ್ ಮಾತನಾಡಿ, ಇಂತಹ ಸಮಯದಲ್ಲಿ ವಿಮರ್ಶಿಸಿ ಜನಕ್ಕೆ ನ್ಯಾಯ ಒದಗಿಸಬೇಕೇ ಹೊರತು ಜನರಿಗೆ ತಪ್ಪು ತಿಳುವಳಿಕೆ ನೀಡಬಾರದು. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಗ್ಯಾಸ್, ಪೆಟ್ರೋಲ್ ಹೀಗೆ ಅನೇಕ ದಿನಬಳಕೆಯ ವಸ್ತುಗಳು ಒಂದು ಮಿತಿಯಲ್ಲಿ ಇತ್ತು, ಕೈಗೆಟುಕುವ ದರ ನಿಗದಿಯಾಗಿತ್ತು. ಇದನ್ನು ಜನರಿಗೆ ಮನದಟ್ಟು ಮಾಡಲು ಮಹಿಳಾ ಕಾಂಗ್ರೆಸ್ ವತಿಯಿಂದ ಪ್ರಚಾರ ಕಾರ್ಯ ಆರಂಭಿಸಿದೆ ಎಂದರು. ಸಾಮಾನ್ಯ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಬಗ್ಗೆ ಜನಗಳಿಗೆ ಮನದಟ್ಟು ಮಾಡುವಂತಹ ಕಾರ್ಯಕ್ರಮವಾಗಿ ಅದರಲ್ಲೂ ನಮ್ಮ ಮಹಿಳಾ ಘಟಕದಿಂದ ಇದನ್ನ ಪ್ರತಿಯೊಬ್ಬರಿಗೂ ಮಾಹಿತಿಯನ್ನು ಕೊಡಬೇಕು. ಇವತ್ತು BJP ಸರ್ಕಾರ ಕೇಂದ್ರ ಇರ್ಬೋದು ರಾಜ್ಯ ಇರ್ಬೋದು ಜನಗಳಿಗೆ ತಪ್ಪು ಸಂದೇಶವನ್ನು ಅವರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಮುಚ್ಚಿಕೊಳ್ಳೋಕ್ಕೋಸ್ಕರ ಅವರು ಬೆಲೆ ಏರಿಕೆಯನ್ನು ತಡೆಗಟ್ಟಲಿಕ್ಕೆ ಆಗದೇ ಇದ್ದರೂ ಸಹ ಜನಗಳಿಗೆ ತಪ್ಪು ತಿಳುವಳಿಕೆಯನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಅದು ಗ್ಯಾಸ್ ಇರ್ಬೋದು, ಪೆಟ್ರೋಲು, ಡೀಸಲು ಅಥವಾ ಸಾಮಾನ್ಯ ದಿನಸಿಗಳಿರ್ಬೋದು, ತುಪ್ಪ ಇರ್ಬೋದು. ನಮ್ಮ ಸರ್ಕಾರ ಸುಮಾರು 100 ವರ್ಷಗಳ ಮೇಲೆ ನಮ್ಮ ಆಡಳಿತನ ಮಾಡಿದೆ ಅಲ್ವಾ ಕಾಂಗ್ರೆಸ್ ಸರ್ಕಾರ. ಅತ್ತ ಯಾವತ್ತೂ ಇಷ್ಟು ಬೆಲೆ ಏರಿಕೆಯನ್ನು ಮಾಡಿಲ್ಲ. ಇವ್ರು ಬಂದು 5ನೇ ವರ್ಷದಲ್ಲಿ ಡಬಲ್ ಬೆಲೆ ಏರಿಕೆ ಮಾಡಿದ್ದಾರೆ. ಈಗ ಉದಾಹರಣೆ ನಿಮಗೆ ಇಲ್ಲಿ ಕಂಪ್ಲೇಂಟ್ ಹೊಡಿಸಿದ್ದಾರೆ, 2014ರಲ್ಲಿ ನಮ್ದು ಎಷ್ಟಿತ್ತು ಪೆಟ್ರೋಲು 60 ರೂಪಾಯಿ, ಇವತ್ತು 120 ರೂಪಾಯಿ, ಡಬಲ್. ನೀನು 5 ರೂಪಾಯಿ ಡಬಲ್ ನಾವು ಯಾವತ್ತೂ ಹೌದು. ಅದು ಸಾಮಾನ್ಯವಾಗಿ ಬೆಲೆ ಏರಿಕೆ ಇರ್ತದೆ, ಎಷ್ಟು ಪರ್ಸೆಂಟ್ ಇರ್ತದೆ? 5% ಮ್ಯಾಕ್ಸಿಮಮ್ 10% ಇರ್ತದೆ. ಇವರು 100-200% ಬೆಲೆ ಏರಿಕೆ ಹೆಂಗಿದ್ ಜನ ಅದಕ್ಕೆ ತಕ್ಕನಾಗಿ ಇವ್ರಿಗೆ ನಾನು ಇನ್ಕಮ್ ಕೊಟ್ಟಿದ್ದಾರಾ, ಇವ್ರಿಗೆ ಸಂಬಳ ಕೊಟ್ಟಿದ್ದಾರಾ, ಜನಗಳಿಗೆ ಬಿಸ್ನೆಸ್ ಕೊಟ್ಟಿದ್ದಾರಾ? ಇಲ್ಲ, ಟ್ಯಾಕ್ಸು ಜಾಸ್ತಿ ಮಾಡಿದ್ದಾರೆ. ಅಂದರೆ ಇವರು ಈ ಸರ್ಕಾರ ಜನ ಆಡಳಿತ ಮಾಡೋಕ್ಕೆ ಬಂದಿದ್ದಾರೆ ಇಲ್ಲ ಜನ ಪ್ರಾಣ ಹಿಂಡಕ್ಕೆ ಬಂದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಮಹಿಳಾ ಕಾಂಗ್ರೆಸ್ ಉಸ್ತುವಾರಿ ಶೋಭಾ ವೇಣುಗೋಪಾಲ್ ಮಾತನಾಡಿ, ದಿನಬಳಕೆ ವಸ್ತುಗಳ ಬೆಲೆ BJP ಸರ್ಕಾರ ಬಂದ ಮೇಲೆ ದಿಢೀರ್ ಬದಲಾವಣೆಯಾಗಿ ಜನ ಪರದಾಡುವ ಪರಿಸ್ಥಿತಿಯೇ ಬಂದಿದ್ದಾರೆ. ಅದು ನಿಜಕ್ಕೂ ಖಂಡನೀಯ. ಇದೇ ವಿಚಾರವಾಗಿ ಹಿಂದೆ ಸೈಕಲ್ ಜಾಥಾ ನಡೆಸಿದ್ದೇವೆ. ಜಿಲ್ಲೆಯಲ್ಲಿ ಮಹಿಳಾ ಘಟಕ ಇನ್ನೂ ಹೆಚ್ಚು ಸಂಘಟನೆಯಾಗಬೇಕು. ಗ್ಯಾಸ್ ಸಿಲಿಂಡರ್, ಪೆಟ್ರೋಲ್, ಡೀಸೆಲ್, ಎಣ್ಣೆ,
ತುಪ್ಪ, ಮೊಟ್ಟೆ, ಬೇಳೆ, ಸಕ್ಕರೆ, ಅಕ್ಕಿ ಎಲ್ಲವೂ ಬಿಜೆಪಿ ಸರ್ಕಾರ ಬಂದ ಮೇಲೆ ದುಪ್ಪಟವಾಗಿದೆ. ಇದು ಮಧ್ಯಮ ಮತ್ತು ಬಡ ಕುಟುಂಬದ ಮೇಲೆ ಹೊರಲಾರದ ಹೊರೆಯಾಗಿದೆ ಎಂದರು. ನಮ್ಗೆ ಒಂಥರ ಆಶ್ಚರ್ಯ ಆಯ್ತು. ಬೆಳಗ್ಗೆಯಿಂದ ಸಂಜೆ ಕುತ್ಕೊಳ್ಳೋದು ಮಹಿಳೆಯರನ್ನ ಏಕೆ ಮಹಿಳಾ ಸಂಘಟನೆ ಬಲಪಡಿಸ್ಬೇಕು ಅನ್ನೋದಕ್ಕೆ ಶ್ರೀಮತಿ ಉಮಾಶ್ರೀ ಮೇಡಮ್ ಅವರಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ. ಹಾಗಾಗಿ ರಾಜ್ಯಾದ್ಯಂತ ಇವಾಗ ಅವರು ಭೇಟಿ ಕೊಟ್ಟು ಇಲ್ಲಿ ಹೆಣ್ಣು ಮಕ್ಕಳನ್ನ ಹೇಗೆ ಮುಂದೆಯಿಂದ ರಾಜಕೀಯಕ್ಕೆ ಹೆಚ್ಚಿದನ್ನ ತರಬೇಕು, ಮತ್ತೆ ಹಿಂದೆ ಇದ್ದವರು ಇವಾಗ ಜೆಡ್ ಪಿ ಪುರಸಭೆ ನಗರಸಭೆಯಲ್ಲಿ ಹೆಣ್ಮಕ್ಳು ಗೆದ್ದಿರ್ತಾರೆ, ಬಟ್ ಅವರು ಮನೆ ಬಿಟ್ಟಿಚ್ಚೆ ಬರೋಲ್ಲ. ಎಷ್ಟೋ ಹೆಣ್ಮಕ್ಳು ಸಂಘಟನೆ ಮಾಡಿದ್ದಾರೆ, ಅಂತವ್ರಿಗೊಂದು ರಾಜಕೀಯದಲ್ಲಿ ಗುರುತಿಸ್ಕೋಬೇಕು ಅಂದ್ರೆ ಅವ್ರಿಗೆ ಸಪೋರ್ಟ್ ಇರೋದಿಲ್ಲ. ಅಂತ ಹೆಣ್ಮಕ್ಳಿಗೆ ಬಂದು ನಾವು ಅವ್ರಿಗೆ ಧ್ವನಿ ಆಗ್ಬೇಕು ಅನ್ನೋದು ಒಂದು ಮೇನ್ ಅಜೆಂಡಾ ಇಟ್ಕೊಂಡು ಈಗಾಗಲೇ ಇರೋಂತ ಮೇಳಕ್ಕೆ ಮುಂದೆ ಹೊಸದಾಗಿ ಬರೋ ಹೆಣ್ಮಕ್ಳುಗಳಿಗೆ ನಾವು ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ ನಮ್ಗೆ ಒಂದು ಕಾರ್ಯ ಒಂದು ಕೆಲಸವನ್ನ ನಮ್ಗೆ ವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಮುನಿ ನರಸಿಂಹಯ್ಯ, ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್ ಮತ್ತಿತರರು ಇದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಇಂದು ಗುಡಿಬಂಡೆ ತಾಲೂಕಿನ ಅಲದಿಗೆರೆನಹಳ್ಳಿ ಗ್ರಾಮದ ಸತ್ಯಮ್ಮ ದೇವಾಲಯದಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ಜನತಾದಳದ ಮುಖಂಡ ಡಿಜೆ ನಾಗರಾಜ ರೆಡ್ಡಿ ದೇವಾಲಯದ ಅಭಿವೃದ್ಧಿಗಾಗಿ ನೆರವನ್ನ ನೀಡಿದರು. ಸ್ಥಳೀಯ ಕಾರ್ಯಕರ್ತರೊಂದಿಗೆ ಸಭೆಯಲ್ಲಿ ಮುಂಬರುವ ಚುನಾವಣೆಗಳಲ್ಲಿ ಕಾರ್ಯಕರ್ತರು ಒಟ್ಟಾಗಿ ದುಡಿದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಜನಪರ ಕಾರ್ಯಗಳನ್ನು ಜನತೆಗೆ ತಿಳಿಸಬೇಕು. ಆ ಮೂಲಕ ಪಕ್ಷದ ಗೆಲುವು ಹಾಗೂ ಕುಮಾರಸ್ವಾಮಿ ಅವರು ಮತ್ತೆ ಮುಖ್ಯಮಂತ್ರಿಯಾಗಿಸಲು ಈಗಿನಿಂದಲೇ ಕೆಲಸ ಮಾಡಲು ತೀರ್ಮಾನಿಸಲಾಯಿತು. ಈ ಸಮಯದಲ್ಲಿ ಮಾತನಾಡಿದ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ಜನತಾದಳದ ಮುಖಂಡ ಡಿಜೆ ನಾಗರಾಜ ರೆಡ್ಡಿ, ಇದು ಕರ್ನಾಟಕದ ಹಿಂದುಳಿರುವ ಕ್ಷೇತ್ರಗಳಲ್ಲಿ ಒಂದು. ಕೊರೋನಾದಿಂದಾಗಿ ಕ್ಷೇತ್ರದ ಅನೇಕ ಬಡಜನರು ಸಂಕಷ್ಟದಲ್ಲಿದ್ದಾರೆ. ಈಗಿರುವ ಶಾಸಕರು ಇಂತಹ ಸಮಯದಲ್ಲಿ ಜನರ ನೆರವಿಗೆ ಬರಲಿಲ್ಲ. ನಾನು ಈ ವಿಷಯದಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದ ನಂತರ ಈಗ ಆಹಾರದ ಕಿಟ್ ನೀಡಲು ಪ್ರಾರಂಭಿಸಿದ್ದಾರೆ. ನಾನು ಶಾಸಕನಾಗಿದ್ದರೆ ಪ್ರತಿಯೊಂದು ಮನೆಗೂ ಭೇಟಿ ನೀಡಿ ಜನರ ಕಷ್ಟದಲ್ಲಿ ಭಾಗಿಯಾಗುತ್ತಿದ್ದೆ. ನನ್ನ ಆಸ್ತಿ ಮಾರಿ ಜನರಿಗೆ ಊಟ ನೀಡುತ್ತಿದ್ದೆ. ಜನರಿಗೆ ಈಗ ಸತ್ಯದ ಅರಿವಾಗಿದೆ. ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಜಾತ್ಯತೀತ ಜನತಾದಳ ಜಯಶಾಲಿಯಾಗಲಿದೆ. ನಾನೇ ಶಾಸಕನಾಗುತ್ತೇನೆ. ಕುಮಾರಸ್ವಾಮಿ ಅವರು ಮತ್ತೆ ಮುಖ್ಯಮಂತ್ರಿಯಾಗುವುದು ಖಚಿತ ಎಂದು ಹೇಳಿದರು. ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆದರೆ, ಕೊರೋನಾ ಏನಾದರೂ ಬಂದರೆ ಈ ರಾಜ್ಯದ ಜನಕ್ಕೆ ಕಷ್ಟಕಾರ್ಪಣಿಗಳಿಗೆ ಸಿಕ್ಕಾಕೊಳ್ದಂಗೆ ಅಹೋರಾತ್ರಿ ಸಹಾಯ ಮಾಡುವಂಥ ದೊಡ್ಡ ಗುಣ ಇದೆ ಅವ್ರಿಗೆ. ಅವ್ರ ಜೊತೆಯಲ್ಲಿ ನಾವು ಇರ್ತೀವಿ. ಈಗಿನ ಸರ್ ಒಟ್ಟಾರೆಯಾಗಿ ಶಾಸಕರ ಥರ ಟೋಪಿ ಮಾತುಗಳು ಗಿಮ್ಮಿಕ್ಗಳು ನಮಗೆ ಬರಲ್ಲ. ಏನು ಹೇಳಿದ್ರೆ ಅದ್ರ ಪ್ರಕಾರ ನ ಹಡ್ಕೊಳ್ಳೋಂಥವ್ರು ನಾವು. ಈ ಸಮಯದಲ್ಲಿ ಪಕ್ಷದ ತಾಲೂಕು ಅಧ್ಯಕ್ಷ ಮಂಜುನಾಥ ರೆಡ್ಡಿ, ಮಾಜಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ಅಫ್ಸರ್ ಪಾಷಾ, ಸದಸ್ಯ ಬಶೀರ್ ಅಹಮದ್, ಮುಖಂಡರಾದ ರಾಜಣ್ಣ, ಮಹೇಶ್, ಶ್ರೀನಿವಾಸ್ ಗಾಂಧಿ, ನಾಗರಾಜ್ ಮೊದಲಾದವರು ಉಪಸ್ಥಿತರಿದ್ದರು. ವಿ ರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕಸಬಾ ಹೋಬಳಿಯ ಬದಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾಳಿಗೇನಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು. ಶಿಥಿಲಾವಸ್ಥೆಯಲ್ಲಿದ್ದ ಕಟ್ಟಡವನ್ನು ನೂತನವಾಗಿ ನಿರ್ಮಿಸಬೇಕೆಂದು ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ ಶಾಸಕರು ಇಂದು ಮಾಳಿಗೇನಹಳ್ಳಿ ಗ್ರಾಮದಲ್ಲಿ ನೂತನ ಅಂಗನವಾಡಿ ನಿರ್ಮಾಣಕ್ಕೆ ಗಣ್ಯರೊಂದಿಗೆ ಸೇರಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಶಂಕುಸ್ಥಾಪನೆ ನೆರವೇರಿಸಿದರು. ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ 16.5 ಲಕ್ಷ ಮಂಜೂರಾಗಿದ್ದು ಮಕ್ಕಳು ಇರುವಂತಹ ಕಟ್ಟಡವನ್ನು ಉತ್ತಮವಾಗಿ ನಿರ್ಮಿಸಿ ಗುಣಮಟ್ಟದ ಕಾಮಗಾರಿ ಮಾಡಬೇಕು. ಕಳಪೆ ಕಂಡು ಬಂದಲ್ಲಿ ಸೂಕ್ತ ಕ್ರಮ ಜರುಗಿಸುವುದಾಗಿ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ಅವರಿಗೆ ಸೂಚನೆ ನೀಡಿದ್ದು, ಈಗಾಗಲೇ ದೇವನಹಳ್ಳಿ ರಸ್ತೆ ಕಾಮಗಾರಿಗೆ 30 ಲಕ್ಷ ಮಂಜೂರು ಮಾಡಿದ್ದು, ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಪಕ್ಷಾತೀತವಾಗಿ ನನ್ನನ್ನ ಬಳಸಿಕೊಳ್ಳಿ ಎಂದು ಶಾಸಕ ನಿಸರ್ಗ ನಾರಾಯಣಸ್ವಾಮಿ ತಿಳಿಸಿದರು. ಸುಮಾರು 16.5 ಲಕ್ಷ ರೂಪಾಯಿಗಳ ಕಾಮಗಾರಿಯನ್ನ ನೂತನವಾದ ಅಂಗನವಾಡಿ ಕಟ್ಟಡವನ್ನ ನಿರ್ಮಾಣ ಮಾಡೋದಕ್ಕೆ ಈಗ ಮಂಜೂರಾಗಿದೆ. ಅದರ ಪ್ರಯುಕ್ತ ಇವತ್ತು ಗುದ್ದಲಿ ಪೂಜೆ ಆಗಿದೆ. ಈ ಒಂದು ಕಾಮಗಾರಿಯನ್ನು ಯಾವುದೇ ಕಳಪೆ ಕಾಮಗಾರಿಯಾಗಿ ಕೆಲಸ ಮಾಡದೆ ಉತ್ತಮವಾದಂಥ ಗುಣಮಟ್ಟದ ಕಾಮಗಾರಿಯನ್ನು ಮಾಡಬೇಕು ಅಂತೇಳಿ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ಗೆ ನಾನು ಸೂಚಿಸ್ತಾ ಇದ್ದೀನಿ. ಇದರಲ್ಲಿ ಎಲ್ಲ ನಮ್ಮ ಮುಖಂಡರು ಕೂಡ ಇವತ್ತು ಸಹಕಾರದಿಂದ ದೇವನಹಳ್ಳಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಯಾವುದೇ ಗ್ರಾಮದಲ್ಲಾಗಲಿ ಒಂದು ಸಣ್ಣ ಕೆಲಸ ನನ್ನ ಕಡೆಯಿಂದ ಆಗಬೇಕು ಅನ್ನೋ ಭಾವನೆಯಿಂದ ಈಗಾಗಲೇ ದೇವನಹಳ್ಳಿಗೆ ರಸ್ತೆ ಡಾಂಬರೀಕರಣಕ್ಕೆ 30 ಲಕ್ಷ ರೂಪಾಯಿ ಈಗಾಗಲೇ ಕೊಟ್ಟಾಯಿತು. ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೇನು ಅಭಿವೃದ್ಧಿ ಕೆಲಸಗಳಾಗಬೇಕಾಗಿದೆ ನನ್ನ ಗಮನದಲ್ಲಿ ಸಂಪೂರ್ಣ ಸಹಕಾರ ಕೊಡ್ತೀನಿ ಅಂತ
ಈ ದಿನ ಈ ಮಾಳಿಗೆನಹಳ್ಳಿಯ ಗ್ರಾಮದ ಎಲ್ಲ ಸಮಸ್ತ ನನ್ನ ತಂದೆ ತಾಯಿಗಳಿಗೆ ನಾನು ತಿಳಿಸ್ತಾ ಇವತ್ತು ನನಗೆ ಈ ಗ್ರಾಮಕ್ಕೆ ಬಂದು ಶಂಕುಸ್ಥಾಪನೆ ನೆರವೇರಿಸೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳಿಗೆ ಮತ್ತೆ ಈ ಗ್ರಾಮದ ಮುಖಂಡರುಗಳಿಗೆ ಮತ್ತೆ ಮಾಧ್ಯಮ ಮಿತ್ರರಿಗೆ ವಂಚಿ ನನ್ನ ಎರಡು ಮಾತನ್ನ. ಇನ್ನು ಈ ಸಂದರ್ಭದಲ್ಲಿ ಅಡಾಕ್ ಕಮಿಟಿಯ ತಾಲೂಕು ಅಧ್ಯಕ್ಷ ಮುನೇಗೌಡ, ಪ್ರಧಾನ ಕಾರ್ಯದರ್ಶಿ ರವೀಂದ್ರ, ಕಲ್ಯಾಣ ಕುಮಾರ್ ಬಾಬು, ತಾಲೂಕು ಯುವ ಜನತಾದಳದ ಅಧ್ಯಕ್ಷ ಭರತ್, ಮುಖಂಡರಾದ ಚಿಕ್ಕನಾರಾಯಣ ಸ್ವಾಮಿ ಇತರರು ಇದ್ದರು. ಡಿಸಿ ಶಂಕರ್, ಅಮೋಘ್ ಟಿವಿ, ದೇವನಹಳ್ಳಿ. ಎಸ್ಎಸ್ಟಿ ಇವತ್ತಿನ ಪ್ರಮುಖ ಸುದ್ದಿಗಳು. ಪ್ರಮುಖ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರೂ ನೋಡ್ತಾರೆ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.